ಉಪನಿಷತ್ ಪರಬ್ರಹ್ಮ ವಿಷಯ ವಕ್ತವ್ಯೇತಿ ನವಮಸ್ಯ ಅಧ್ಯಾಯಸ್ಯ ಆರಂಭ. ಈ ಉಪನಿಷತ್ತು ಕೇನೋ ಉಪನಿಷತ್ತು, ಇದು ಉಪನಿಷತ್ ಶುರು ಆಗೋದೆ ಕೇನೇಶಿತಂ ಪತತಿಂ ಶುರು ಆಗುತ್ತಲ್ಲ, ಇದು ವೈದಿಕ ಭಾಷೆಯಲ್ಲಿ ಯಾವ ಉಪನಿಷತ್ತು ಯಾವ ಪದದಿಂದ ಆರಂಭ ಆಗುತ್ತೋ ಅದಕ್ಕೆ ಅದೇ ಹೆಸರು ಇಡೋದು ಸಾಮಾನ್ಯ ಪದ್ಧತಿ. ಆದ್ರೆ ಕಠ ಆಗಿಲ್ಲ, ಕಠ ಶುರು ಆಗಲ್ಲ. ಆದ್ರೆ ಇದು ಅದು ಚಾಂದೋಗ್ಯನೂ ಇಲ್ಲ, ಬಲದಾನಕನೂ ಇಲ್ಲ. ಈ ಕೇನ ಒಂದು ಈಶಾವಾಸ್ಯ ಒಂದು ಎರಡೇ ಅಷ್ಟನ್ನು ಶುರು ಆಗಲ್ಲ. ಸಾಮವೇದಕ್ಕೆ ಸೇರಿದ ಉಪನಿಷತ್ತು ಎರಡು ಉಪನಿಷತ್ತು ಸರಿ ತಲವಕಾರ ಅಂತ ಆ ಶಾಖೆ ಒಳಗಿಂದು ಚಾಂದೋಗ್ಯಕ್ಕೆ ಸೇರಿದ್ದಾದ ಉಪನಿಷತ್ತು. ಚಾಂದೋಗ್ಯ ರಾಣಾಯಣೀಯ ಕೌಸುಮ ಜೈಮಿನಿ ಅಂತ ಹೇಳಿ ಮೂರ್ನಾಲ್ಕು ಶಾಖೆ, ಅದರಲ್ಲಿ ಸಹಸ್ರವರ್ತ್ಮ ಸಾಮವೇದ ಅಂತ ಹೇಳ್ತಾರೆ. ಸಾಮವೇದಕ್ಕೆ ಸಾವಿರ ಶಾಖೆ ಇದೆ ಅಂತೆ, ಅದ್ರ ತಲವಕಾರ ಶಾಖೆ ಅಂತ ಭಾಷ್ಯಕಾರ ಹೇಳಿದ್ದಾರೆ. ಅದು ಯಾವ ಶಾಖೆ ಎಲ್ಲ ಅಧ್ಯಯನ ಇದೆ ಏನು ಇದ್ರ ಬಗ್ಗೆ ಯಾವ ಇತಿಹಾಸವೂ ಗೊತ್ತಿಲ್ಲ. ಸುಮ್ಮನೆ ತಲವಕಾರ ಭಾಷೆಗಳು ಹೇಳ್ತಾರೆ ಅಂತ ಹೇಳಿ ಯಾಕೆ ತಲವಕಾರ ಅಂತ ಹೇಳಿ, ತಲವಕಾರ ಶಬ್ದಕ್ಕೆ ಅರ್ಥ ಏನು ಏನು ಗೊತ್ತಿಲ್ಲ. ಶಾಖೆ ಅಷ್ಟೇ ಸಂಹಿತ, ಹೌದು ಈಶಾವಾಸ ಸಂಹಿತೋಪನಿಷತ್ತು ಇದೇ ಈಶಾವಾಸ ಸಂಹಿತ ಒಂದು ಒಂಬತ್ತನೇ ಅಧ್ಯಾಯ ಸಂಹಿತೋಪನಿಷತ್ತ ಬ್ರಾಹ್ಮಣ ಉಪನಿಷತ್ತು ಬಂದಿದೆ ಭಾಗ ತಲವಕಾರ ಬ್ರಾಹ್ಮಣ ಒಂಬತ್ತನೇ ಅಧ್ಯಾಯ ಬ್ರಾಹ್ಮಣ ಉಪನಿಷತ್ತು ಬೃಹದಾನಿಕೂ ಬ್ರಾಹ್ಮಣ ಉಪನಿಷತ್ತೆ ಆರಣ್ಯ ಶತಪಥ ಬ್ರಾಹ್ಮಣ ಅಂತ ಈಶಾವಾಸ ಸಂಹಿತ ಉಪನಿಷತ್ತು. ಇದರಲ್ಲಿ ಚಾಂದೋಗ್ಯಕ್ಕೆ ಎರಡು ಉಪನಿಷತ್ತು, ಕೇನ ಒಂದು ಸಾಮವೇದಕ್ಕೆ, ಸಾಮವೇದಕ್ಕೆ ಎರಡು ಉಪನಿಷತ್ತು, ಕೇನ ಒಂದು ಚಾಂದೋಗ್ಯ ಒಂದು, ಐತ್ ಋಗ್ವೇದಕ್ಕೆ ಒಂದು, ಋಗ್ವೇದಕ್ಕೆ ಐತ್ರೇಯ ಒಂದೇ, ಸಾಮವೇದಕ್ಕೆ ಎರಡು, ಅಸುರ್ವೇದಕ್ಕೆ ಮೂರು, ಮುಂಡುಕ ಪ್ರಶ್ನ ಮಾಂಡುಕ್ಯ, ಯಜುರ್ವೇದಕ್ಕೆ ನಾಲ್ಕು, ಒಂದು ಎರಡು ಮೂರು ನಾಲ್ಕು, ಕಲಿ ದ್ವಾಪರ ತ್ರೇತ ಕೃತ ಅಂತ. ಕಲಿ ಯಾವುದು? ಐತ್ರೇಯ ಉಪನಿಷತ್ತು, ಐತ್ರೇಯ ಉಪನಿಷತ್ತು ಒಂದೇ ಋಗ್ವೇದಕ್ಕೆ, ಋಗ್ವೇದಕ್ಕೆ ಐತ್ರೇಯ ಒಂದೇ. ಆಮೇಲೆ ಸಾಮವೇದಕ್ಕೆ ಎರಡು, ಕೇನ ಮತ್ತೆ ಛಾಂದೋಗ್ಯ, ಅಸುರ್ವೇದಕ್ಕೆ ಮೂರು, ಮುಂಡುಕ ಪ್ರಶ್ನ ಮಾಂಡುಕ್ಯ, ಯಜುರ್ವೇದಕ್ಕೆ ನಾಲ್ಕು, ಅದು ಕೃಷ್ಣಯಜುರ್ವೇದಕ್ಕೆ ಎರಡು, ಶುಕ್ರಯಜುರ್ವೇದಕ್ಕೆ ಎರಡು, ಕೃಷ್ಣಯಜುರ್ವೇದಕ್ಕೆ ಕಠ ಮತ್ತೆ ತೈತಿರಿಯ, ಶುಕ್ರಯಜುರ್ವೇದಕ್ಕೆ ಈಶಾವಾಸ್ಯ ಬೃಹದಾರಣ್ಯಕ, ಹೀಗೆ ಹತ್ತು ಉಪನಿಷತ್ತು ಇದೆ. ಅದು ಹತ್ತಕ್ಕೆ ಭಾಷ್ಯ ಶಂಕರಾಚಾರ್ಯ ಬರೆದಾರೆ ಅಂತ ಆಸೆ ಹಿಮಾಚಲ ಪ್ರಸಿದ್ಧಿ. ಅದು ಒಬ್ಬರೇ ಬರೆದಿರೋದು ಶಂಕರಾಚಾರ್ಯ, ಒಬ್ಬರೇ ಬರೆದ ಶಂಕರಾಚಾರ್ಯ ಹೆಸರು ಬರೆದಿದ್ದು ಗೊತ್ತಾಗಲ್ಲ. ಅದು ಶೈಲಿ ವ್ಯತ್ಯಾಸವಿದೆ, ಒಂದ್ಕೊಂಡಿದೆ, ಗಟ್ಟ ನಡೆಸು ಗಂಟೆ 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 ಬರೆದು ಕೇನ ಇಶಿತಂ ಅಂತ ಹೇಳಿ ಈಶಾವಾಸ್ಯ ಮತ್ತು ಕೇನ ಎರಡು ಆ ಉಪನಿಷತ್ತಿನ ಆರಂಭದ ಮಂತ್ರವನ್ನು ಶುರು ಆಗುತ್ತದೆ ಆ ಹೆಸರು ಬಂದಿದೆ. ಕೇನ ಅಂದ್ರೆ ಪ್ರಶ್ನೆ ಇದು, ಯಾವ ಒಂದು ಸ್ವರೂಪದ ಇಚ್ಛೆಗೆ ಒಳಪಟ್ಟು ಮನಸ್ಸು ತನ್ನ ವಿಷಯಕ್ಕೆ ಹೋಗಿ ಬೀಳ್ತಾ ಇದೆ ಅಂತ ಮಂತ್ರಾರ್ಥ. ಕೇನ ಇಶಿತಂ ಪ್ರೇಷಿತಂ, ಇಷ್ಟಪಟ್ಟದ್ದಾಗಿ ಕಳಿಸಿದ್ದಾಗಿ ತನ್ನ ವಿಷಯಕ್ಕೆ ಮನಸ್ಸು ಹೋಗಿ ಬೀಳ್ತಾ ಇದೆ ಕೇನೆ, ಈ ರೀತಿ ಶುರು ಆಗುತ್ತೆ. ಇದು ಪರಬ್ರಹ್ಮವನ್ನು ವಿಷಯ ಮಾಡಿಕೊಂಡಂತ ಉಪನಿಷತ್ತು. ಅಲ್ಲೇ ಅಲ್ಲೇ ಇಲ್ಲ ಅಲ್ಲೇ ಬೇಡ, ಪರಬ್ರಹ್ಮ ವಿಷಯ ಉಪನಿಷತ್ತು, ಪರಬ್ರಹ್ಮವನ್ನು ವಿಷಯ ಮಾಡಿಕೊಂಡಂತಹ ಉಪನಿಷತ್ತು ಇದು. ಈ ಒಂಬತ್ತನೇ ಅಧ್ಯಾಯದಲ್ಲಿ ಬರುತ್ತಂತೆ, ಈ ಇದರಲ್ಲಿ ತಲವಕಾರ ಬ್ರಾಹ್ಮಣದ ಒಂಬತ್ತನೇ ಅಧ್ಯಾಯದಲ್ಲಿ ಬರುವಂತಹ ಉಪನಿಷತ್ತು ಅಂತ ಭಾಷೆ ಸ್ವಾಮಿ ಟಿಪ್ಪಣಿ ಕೊಟ್ಟಿದ್ದಾರೆ. ತಲವಕಾರ ಬ್ರಾಹ್ಮಣದ ಒಂಬತ್ತನೇ ಅಧ್ಯಾಯವನ್ನ ಇದು ಹೇಳ್ತಾರೆ ಅಂತ. ನವಮಸ್ಯ ಅಧ್ಯಾಯಸ ಆರಂಭ, ಇದು ಬಹುಶಃ ಇದು ಯಾವ ಕರ್ಮಕ್ಕೂ ವಿನಿಯುಕ್ತವಾಗಿಲ್ಲ. ಈಶಾವಾಸಿ ಇತ್ಯಾದಿ ಮಂತ್ರ ಕರ್ಮಸು ಅವಿನಿಯುಕ್ತ ಅಂತ ಅಲ್ಲಿ ಹಾಗೆ ಬರೆದ ಹಾಗೆ ಇಲ್ಲೂ ಕೂಡ ಯಾವ ಕಲ್ಪಸೂತ್ರಕಾರರು ಕೂಡ ಈ ಮಂತ್ರವನ್ನ ಯಾವ ಒಂದು ಕರ್ಮಕ್ಕೂ ಉಪಾಸನೆಗೂ ವಿನಿಯೋಗಿಸಿರುವುದರಿಂದ ಇದು ಇಲ್ಲಿ ಇರ್ತಕ್ಕ ವಿಚಾರವು ತತ್ವ ವಿಚಾರವಾದ್ರಿಂದ ಇದು ಆತ್ಮ ವಿಷಯವಾದ ಪರಬ್ರಹ್ಮನ ವಿಷಯ ಮಾಡಿಕೊಂಡದ್ದಾದ ಉಪನಿಷತ್ತು.
ನಮ್ಮ ಆತ್ಮವೇ ಪರಬ್ರಹ್ಮ. ಪರಬ್ರಹ್ಮ ನಿಲ್ಲುವರ್ತಕ್ಕದ್ದಾದ ಅಲ್ಲ, ನಮ್ಮ ಆತ್ಮನು ನಾವು ಪರಿಚ್ಛಿನ್ನವಾಗಿ ಸಂಸಾರ ಬಂದೆ ಮಾ ಇಲ್ಲಿದೆ ನೋಡಿ ಜಾಪೆ. ನಾವು ನಮ್ಮನ್ನ ಸಂಸಾರಿ ಕರ್ತು ಭಕ್ತು ಪರಿಚ್ಛಿನ್ನ ಅನ್ಕೊಂಡಿದ್ದೀವಲ್ಲ, ಈ ತತ್ವಿಕೆಯನ್ನು ಕಳೆಯೋಕ್ಕೋಸ್ಕರವಾಗಿ ಈತನೇ ಈ ಜೀವನ ತೋರ್ತಾ ಇರುವನೇ ನಿತ್ಯ ಶುದ್ಧ ಬುದ್ಧ ಭಕ್ತ ಸುರನ ಪರಮಾತ್ಮನಾಗಿದ್ದಾನೆ ಎಂಬುದನ್ನು ತಿಳಿಸ್ಕೊಳ್ಬೇಕು ಅಂತೇಳಿ ಅದಕ್ಕೋಸ್ಕರವಾಗಿ ಈ 9ನೇ ಅಧ್ಯಾಯದ ಈ ಉಪನಿಷತ್ತು ಕೆಲವು ಉಪನಿಷತ್ತು ಆರಂಭವಾಗ್ತಾ ಇದೆ ಅಂದ್ರು. ಇದಕ್ಕೆ ಹಿಂದಿ ಏನಿದೆ ಅಂತ ಭಾಷ್ಯಕಾರ ಬರ್ತಾ ಇದ್ದಾರೆ, ನಾವು ನೋಡಿಲ್ಲ ಯಾವ್ದನ್ನ ಆ ತಲವಕಾರ ಬ್ರಾಹ್ಮಣ ನಾವು ನೋಡಿಲ್ಲ. ಭಾಷ್ಯಕಾರ ನಿಂತಿದ್ದಾರೆ ಪ್ರಾಗಿ ತಸ್ಮಾತ್ ಕರ್ಮಾಣಿ ಅಶೇಷದ ಪ್ರಥಮಾಪಿತಾನಿ ಏತಸ್ಮಾತ್ ಪ್ರಾಗತ. ಈ 9ನೇ ಅಧ್ಯಾಯದ ಕೇನೋ ಪ್ರಶಸ್ತಿಗಿಂತ ಹಿಂದಕ್ಕೆ 8 ಅಧ್ಯಾಯಗಳಿಂದ ಏನ್ ಹೇಳಿದೆ ಅಂತಂದ್ರೆ ಸಂಪೂರ್ಣ ಕರ್ಮ ವಿಚಾರವನ್ನು ಹೇಳಿದೆ. ಅಂದ್ರೆ ಕರ್ಮ ವಿಚಾರ ಅನ್ಭೂಷ ಅಗ್ನಿಹೋತ್ರಾದಿ ಅನೇಕ ಕರ್ಮ ವಿಚಾರ ಬಂದಿರಬೇಕು. ನಾವು ನೋಡಿಲ್ಲ ಆಗುವುದನ್ನ, ನಾವು ನೋಡದೇ ಇರೋದ್ರಿಂದ ಯಾವ್ಯಾವ ಕರ್ಮ ಇದೆ ನಮ್ಗೆ ಹೇಳಕ್ ಗೊತ್ತಾಗಲ್ಲ. ಭಾಷ್ಯಕಾರ ವಾಕ್ಯದ ಇಷ್ಟು ಗೊತ್ತಾಗುತ್ತೆ, ಸಮಸ್ತ ಕರ್ಮ ಅಶೇಷದ ಕರ್ಮಾಣಿ ಪ್ರಥಮಾಪಿತಾನಿ ಬೆಳೆದಾರೆ. ಬಹುಶಃ ಅನೇಕ ಕರ್ಮಗಳು ಶುಭೇದಾಂತ ವಿಚಾರವು ಲಿಂಗ ಮಾತ್ರ ಇರಬಹುದು, ಎಷ್ಟಿದೆ ಏನಿದೆ ಅಂತ ಗ್ರಂಥವೂ ಸಿಕ್ಕಿಲ್ಲ, ಅಧ್ಯಯನಗಳು ಸಿಕ್ಕಿಲ್ಲ, ಇದರ ಪರಾಮರ್ಶೆ ಏನೂ ಇಲ್ಲ ಇವತ್ತು. ಹಾಗಾಗಿ ಭಾಷ್ಯವಾಕ್ಯದಿಂದ ನಾವು ಇಷ್ಟು ತಿಳ್ಕೋಬಹುದು, ಸಂಪೂರ್ಣವಾಗಿ ಎಲ್ಲಾ ಕರ್ಮಗಳನ್ನು ಹೇಳಿ ಮುಗಿಸಿದೆ. ಅಷ್ಟೇ ಅಲ್ಲ, ಸಮಸ್ತ ಕರ್ಮಾಶ್ರಯಭೂತ ಪ್ರಾಣಸ್ಯ ಉಪಾಸನಾನ್ಯುಕ್ತಾನಿ ಕರ್ಮಾಂಗ ಸಾಮ ವಿಷಯಾಣಿಚ. ಭಾಷ್ಯಕಾರ ನೋಡಿದ್ದಾರೆ ಅದನ್ನ, ಭಾಷ್ಯಕಾರಕ್ಕಾಗ ಪ್ರಸಿದ್ಧವಾಗಿತ್ತು, ಈಗ ಲುಪ್ತವಾಗಿದೆ. ಅವ್ರು ಹೇಳ್ತಿದ್ದಾರೆ ಎಲ್ಲಾ ಕರ್ಮಗಳನ್ನು ಹೇಳಿದ್ದ ಅಲ್ದೇನಿಗೆ ಎಲ್ಲಾ ಕರ್ಮಗಳಿಗೂ ಆಶಯ ಯಾರೋ, ಯಾರು ಇಟ್ಕೊಂಡು ಕರ್ಮ ನಡೆಯೋದೋ, ಪ್ರಾಣ, ಪ್ರಾಣವೇ ಮೂಲ ಕರ್ಮೇಂದ್ರಿಯಕ್ಕ ಮೂಲ ಅವನೇ, ಜ್ಞಾನೇಂದ್ರಿಯದ ವ್ಯಾಪಾರಕ್ಕೂ ಅವನೇ ಮೂಲ. ಅರಿವು ಅನ್ನೋದು ಮಾತ್ರ ಮನಸ್ಸಿನ ಚಾಲನಿಂದ ಅರಿವು ಅನ್ನೋದು ಜ್ಞಾನೇಂದ್ರಿಯಕ್ಕೆ ಸೇರಿದ್ದು ಅದು ಮನಸ್ಸು ಬುದ್ಧಿ ಆತ್ಮದಿಂದ ಹೋಗುತ್ತೆ. ಹಾಗೆ ಕರ್ಮೇಂದ್ರಿಯ ಪ್ರಾಣ ಮತ್ತು ಆತ್ಮನೇ, ಆತ್ಮನ ಸರ್ವಶಕ್ತತ್ವ ಪ್ರಾಣ ಕರ್ಮೇಂದ್ರಿಯ ಮೂಲಕ ಬರುತ್ತೆ, ಆತ್ಮನ ಸರ್ವಜ್ಞತ್ವ ಬುದ್ಧಿ ಮನಸ್ಸು ಇಂದ್ರಿಯ ಮೂಲಕ ಬರುತ್ತೆ ಅರಿವು. ಹಾಗಾಗಿ ಈ ಎಲ್ಲಾ ಕರ್ಮಗಳು ಅಂದ್ರೆ ವೈದಿಕ ಕರ್ಮ ಲೌಕಿಕ ಕರ್ಮ ಏನ್ ಕರ್ಮ ಮಾಡ್ತೀವಿ, ಸಮಸ್ತ ಕರ್ಮಕ್ಕೂ ಆಶ್ರಯ ಪ್ರಾಣನೇ, ಮುಖ್ಯ ಪ್ರಾಣದಿಂದಲೇ ಕರ್ಮ ನಡೆಯೋದು. ಕ್ರಿಯಾತ್ಮಕೋ ವಾಯು ಚಲನಾತ್ಮಕೋ ವಾಯು ಸೈವ ಅಧ್ಯಾತ್ಮಾಪನ್ನ ಪ್ರಾಣ ಇತ್ಯುಚ್ಛತೆ ಎಂದಿದ್ದಾರೆ ಭಾಷಿಕಾರರು. ಆದಿದೈವಿಕವಾದ ವಾಯುವೆ ಅದು, ಆದಿಭೌತಿಕವಾದ ವಾಯುವೆ ಅಧ್ಯಾತ್ಮ ರೂಪವನ್ನು ಪಡ್ಕೊಂಡ್ರೆ ಅದು ಪ್ರಾಣ ಅಂತ ಅನ್ಸ್ಕೊಳತ್ತೆ ಅಂತ. ನವಾಯುಕ್ಕೆ ಪ್ರತಿಗೋಪದೇಶ ಕೇವಲ ವಾಯು ಅಲ್ಲ, ವಾಯುವಿಗಿಂತ ಬೇರೆಯೂ ಅಲ್ಲ ಅಂತ ಹೇಳಿದ್ದಾರೆ. ಅದು ತತ್ವ ಮಾತ್ರದಲ್ಲಿ ಹೇಳಕ್ಕಾಗಲ್ಲ ಇವರು ಅಂತ, ಅದು ಹೇಳಿಕಪ್ಪ ತತ್ವ ಅದು ಇರಲಿ. ಒಟ್ಟ ಮೇಲೆ ಎಷ್ಟು ತರಹ ಕ್ರಿಯೆ ಚೇಷ್ಟೆ ವ್ಯಾಪಾರ ನಡೆಯುತ್ತೆ, ಲೌಕಿಕ ವೈದಿಕ ಕ್ರಿಯೆ ಏನೇನಿದೆಯೋ ಎಲ್ಲ ಕ್ರಿಯೆಗೂ ಆಶ್ರಯ ಅಂದರೆ ಆಧಾರ ನೆಲೆ ಆಶ್ರಯ ಪ್ರಾಣ, ಪ್ರಾಣದಿಂದ ಕ್ರಿಯೆ ನಡೆಯೋದು. ಹಾಗಾಗಿ ಅಂತಹ ಪ್ರಾಣನನ್ನು ಆಶ್ರಯಿಸಿಕೊಂಡು ಉಪಾಸನೆಗಳನ್ನು ಹೇಳಿದ್ದಾರಂತೆ. ನೋಡಿ ಅಲ್ಲೂ ಬೃಹದಾಂಕ ಬರುತ್ತಲ್ಲ, ಅಂಗಿರಸ ಬೃಹಸ್ಪತಿ ಇದು ಬ್ರಹ್ಮಣಸ್ಪತಿ ದೂರ್ನಾಮ ಅಂದ್ರೆ ಇತ್ಯಾದಿ ಗುಣಗಳಿಂದ ಆ ಪ್ರಾಣೋಪಾಸನೆ ಹೇಳಿದಾಗೇನೆ ಅಲ್ಲೂ ಕೂಡ ಅನೇಕ ಪ್ರಕಾರ ಹೇಳಬಹುದು. ಅಲ್ಲಿ ಏನ್ ಹೇಳಿದೆ ಮಾತ್ರ ಗ್ರಂಥ ಇಲ್ಲ ಅಂದ್ಬಿಟ್ನಲ್ಲ, ನಮ್ ಗ್ರಂಥ ಸಿಕ್ಕಿಲ್ಲ. ಪ್ರಾಣದ ಸಂಬದ್ಧವಾದ ಉಪಾಸನೆಗಳನ್ನು ಹೇಳಿದೆ, ಜೊತೆಗೆ ಕರ್ಮಾಂಗವಾದ ಸಾಮ ಸಂಬದ್ಧವಾದ ಉಪಾಸನೆ ಬಂತ ಚಾಂದೋಗ್ಯದಲ್ಲಿ. ಅದಲ್ಲಿ ಜೌರೇ ಓ ಅಂತರಿಕ್ಷಂ ಗೀ ಪೃಥಿವಿ ಥಂ ಆಯುರೇ ಓ ಗೀ ಪೃಥಿವಿ ಥಂ ಎಂದು ಬಂತಲ್ಲ, ಇದಲ್ಲಿ ಋಗ್ವೇದೇ ಓ ಯಜುವೇದೋ ಗೀ ಸಾಮವೇದಸ್ಥಂ ಅಂತ. ಹೀಗೆ ಕರ್ಮಾಂಗವಾದ ಉಪಾಸನೆಗಳನ್ನ, ಈ ಉದ್ಗೀತೋಪಾಸನೆ ಇದೆಯಲ್ಲ ಅದು ಕರ್ಮಾಂಗ ಉಪಾಸನೆಯೇ. ಅದೇ ರೀತಿ ಇನ್ನೂ ಕೆಲವು ಕರ್ಮಾಂಗ ಅಲ್ಲಿ ಕರ್ಮ ಪ್ರಯಾಜ ಅನುಯಾಜ ಅನೇಕ ವಿಭಾಗಗಳನ್ನು ಕೊಡ್ಕೊಂಡಿದೆಯಲ್ಲ, ತತ್ಸಂಬದ್ಧವಾದ ಉಪಾಸನೆ ಅಂದ್ರೆ ಹೇಳಿರ್ಬೋದು. ಏನೇನು ಹೇಳಿದೆ ಮಾತ್ರ ಗ್ರಂಥ ಸಿಕ್ಕಿಲ್ಲ, ಇಷ್ಟೇ ಹೇಳ್ಬೋದು. ವೈದಿಕವಾದ ಕರ್ಮಕ್ಕೆ ಸಂಬಂಧಪಟ್ಟ ಅದಕ್ಕೆ ಅಂಗವಾದ ಅಂದ್ರೆ ಅದಕ್ಕೆ ಜೊತೆಯಲ್ಲಿ ಮಾಡಬಹುದಾಗಿರ್ತಕ್ಕಂತಹ ಸಾಮ ವಿಷಯಕವಾದ, ಸಾಮದಲ್ಲಿ ವಸಂತ ಸಾಮ ಬೃಹತ್ ಸಾಮ ವಿರೂಪ ಸಾಮ ವಿರಾಜ ಸಾಮ ಶಾಖ ಸಾಮ ರೈವತ ಸಾಮ ಗಾಯತ್ರ ಸಾಮ ಅಂತ ಅನೇಕ ಸಾಮ ಇದೆ. ತತ್ತ ಸಾಮ ಸಂಬದ್ಧವಾದ ಉಪಾಸನೆಯನ್ನು ಚಂದ್ರದಲ್ಲಿ ಹೇಳಿದೆ. ಇಲ್ಲೂ ಬಂದಿರಬೇಕು, ಎಲ್ಲಿ ಹಿಂದಿನ 8 ಅಧ್ಯಾಯದ ಬ್ರಾಹ್ಮಣದಲ್ಲಿ ಆ ಗಾಯತ್ರಾದಿ ಸಮಸ್ತ ಸಾಮ ವಿಷಯಕವಾದ ಉಪಾಸನೆಯನ್ನು ಮತ್ತು ಸಮಸ್ತ ಕರ್ಮಾಂಗವಾಗಿರತಕ್ಕಂತಹ ಉಪಾಸನೆಯನ್ನು ಹಿಂದಿನ 8 ಅಧ್ಯಾಯಗಳಲ್ಲಿ ಹೇಳಿದೆ ಅಂತ
ಭಾಷೆಗಾರರು ಸಂಬಂಧ ತೋರಿಸ್ತಾ ಇದ್ದಾರೆ. ಅದಕ್ಕೂ ಇದಕ್ಕೂ ಏನು ಇದು ಅಂತ. ಆ ಪ್ರಾಣಾದ್ಯುಪಾಸನೆಯಿಂದ ಯಾರು ಸಂಸ್ಕೃತರಾಗಿದ್ದಾರೋ ಅವರೇ ಈ ಆತ್ಮಜ್ಞಾನಕ್ಕೆ ಅಧಿಕಾರಿಗಳು ಅಂತ ಹೇಳಬೇಕು. ಆತ್ಮಜ್ಞಾನಕ್ಕೆ ಒಂದು ಅಧಿಕಾರ ಅಂದ್ರೆ ಹೆಟ್ಟು ರೈಟ್ ಅಲ್ಲ, ಯೋಗ್ಯತೆ ಸಾಮರ್ಥ್ಯ. ಅದು ಬರಬೇಕಾದರೆ ಏನ್ ಮಾಡ್ಬೇಕು? ಕರ್ಮೋಪಾಸನೆಗಳನ್ನು ಚೆನ್ನಾಗಿ ಮಾಡಿ ಚಿತ್ತಶುದ್ಧಿಯನ್ನು ಹೊಂದಿ ಚಿತ್ತೈಕಾಗ್ರತೆಯನ್ನು ಹೊಂದಿ ಶಬ್ದಮಾದಿ ಗುಣಸಂಪನ್ನನಾದವನಿಗೆ ಇಲ್ಲಿ ಹೇಳುವಂತ ತತ್ವ ವಿಚಾರ ಮನದಟ್ಟಾಗತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಶಾಸ್ತ್ರ ಮುಂಚೆ ಕರ್ಮೋಪಾಸನೆಗಳನ್ನೆಲ್ಲ ಹೇಳಿ ತತ್ವ ವಿಚಾರ ಹೇಳುತ್ತೆ. ಈ ಶಾಸ್ತ್ರದ ಒಂದು ಪರಿವಿಡಿ, ಒಂದು ಪರಿಪಾಠಿ, ಒಂದು ಇದು, ಒಂದು ಜಾಡು. ಈ ಕ್ರಮದ ಶಾಸ್ತ್ರ ಹೇಳೋದು ಒಂದು ರೀತಿ. ಹೀಗಾಗಿ ಕರ್ಮಾಂಗವಾಗಿರುವ ಸಾಮಗಳನ್ನು ವಿಷಯ ಮಾಡಿಕೊಂಡದ್ದಾದ ಉಪಾಸನೆಗಳನ್ನು ಹೇಳಿದ್ದಾಯಿತು, ಮತ್ತು ಸಮಸ್ತ ಕರ್ಮ ಆಶ್ರಯದ ಪ್ರಾಣ ಉಪಾಸನೆಯನ್ನು ಹೇಳಿದ್ದಾಗಿದೆ. ಅನಂತರಂಚ, ಓ ಇದು ನೋಡಿ, ಗಾಯತ್ರ ಸಾಮ ವಿಷಯ ದರ್ಶನ ವಂಶಾಂತ ಮುಕ್ತಂ. ಗಾಯತ್ರ ಸಾಮ ವಿಷಯವನ್ನು ರೂಢಿಸ್ಕೊಂಡ್ಬಿಟ್ಟು ಎಲ್ಲವನ್ನು ಹೇಳಿದ ಮೇಲೆ ಗಾಯತ್ರ ವಿಷಯ ಸಾಮಕ ವಿಷಯವಾದಂತಹ ಉಪಾಸನೆಯನ್ನು, ಮತ್ತೆ ಈ ಒಂದು ಉಪಾಸನೆಗೆ ಪರಂಪರೆ ಬಂದಿದ್ದ ಬ್ರಹ್ಮ ಪ್ರಜಾಪತಿಯ ವಾಚ ಪ್ರಜಾಪತಿ ಬ್ರಹ್ಮನವೇ ಮನೋಹ್ ಪ್ರಜಾಭ್ಯ ಬಂದಿದೆಯಲ್ಲ, ಅದೇ ತರ ಅಲ್ಲೂ ಕೂಡ ಈ ಸಾಮ ಉಪಾಸನೆಯನ್ನು ಯಾರ್ಯಾರು ಯಾರ್ಯಾರು ಹೇಳ್ಕೊಟ್ಕೊಂಡ್ ಬಂದ್ರು ಅನ್ನೋ ವಿಚಾರವೂ ಕೂಡ ಅಲ್ಲಿ ಬಂದಿರ್ಬೇಕು. ಯಾಕಂದ್ರೆ ಭಾಷ್ಯಕಾರ ಬಂದಿರೋದ್ರಿಂದ ಭಾಷ್ಯಕಾರ ಸುಳ್ಳು ಹೇಳಕ್ ಕಾರಣ ಇಲ್ಲ, ಅಲ್ಲಿ ಬಂದೇ ಇರುತ್ತೆ. ನಮ್ಗೆ ಗ್ರಂಥ ಸಿಕ್ಕಿಲ್ಲ ಅನ್ನೋ ಮಾತ್ರಕ್ಕೆ ಇಲ್ಲ ಅನ್ನೋಕ್ಕಾಗಲ್ಲ. ಹಾಗೆ ಗಾಯತ್ರಿ ಸಾಮ ವಿಷಯವಾದಂತಹ ಉಪಾಸನೆಯನ್ನು, ಮತ್ತೆ ಆ ಉಪಾಸನೆಗಳ ವಂಶಗಳ ವಂಶಾಂತ ಎಲ್ಲಿವರೆಗೆ ಇದನ್ನು ಹೇಳ್ಕೊಂಡ್ ಬಂದು ಅನ್ನೋ ವಿಚಾರವನ್ನು ಕೂಡ ಅಷ್ಟನ್ನು ಹೇಳಿ ಮುಗಿಸಿದೆ ಅಂತ ಹೇಳಿ ಹಿಂದಿನ ಎಲ್ಲ ವಿಚಾರವನ್ನು ಪೂರ್ವಕಥಾಯಾಮ ಪ್ರವರ್ತಮಾನಾಯಾಮ ಉತ್ತರ ಕಥಾ ಸಂದರ್ಭ ಅಂತ ಈ ರಾಮಾಯಣ ಮಹಾಭಾರತ ಹೇಳ್ಬೇಕಾದ್ರೆ ಹಿಂದೆನ್ನೆ ಎಲ್ಲಿವರೆಗಾಯಿತು ಇವತ್ತು ಎಲ್ಲಿಂದ ಅಂತ ಸಂಬಂಧ ಹೇಳ್ಕೊಳ್ತೀವಲ್ಲ, ಅದೇ ರೀತಿ ಭಾಷ್ಯಕಾರರು ಈ ಕೇನು ಉಪನಿಷತ್ತಿಗೆ ಪೂರ್ವಕಥೆಯನ್ನ ತೋರಿಸ್ತಾ ಇದ್ದಾರೆ, ಸಂಬಂಧ ತೋರಿಸ್ತಾ ಇದ್ದಾರೆ. ಯಥೋಕ್ತಂ ಕರ್ಮ ಚ ಜ್ಞಾನಂಚ ಸಮ್ಯಗನುಷ್ಠಿತಂ ನಿಷ್ಕಾಮಸ್ಯ ಮುಮುಕ್ಷೋ ಸತ್ವಶುದ್ಧ್ಯರ್ಥಂ ಭವತಿ. ಬರೆಯಬಿಟ್ಟು ಭಾಷಿಕಾರರು ಏನು ಈ ಎಲ್ಲವೂ, ಈ ಎಲ್ಲವನ್ನು ಯಥೋಕ್ತಂ, ಯಥೋಕ್ತ ನಮ್ಮ ಪೂರ್ವೋಕ್ತಂ, ಇದುವರೆಗೆ ಹೇಳಿದ್ದೆ ಅದು 8 ಅಧ್ಯಾಯಗಳು ಹೇಳಿದ್ದಾಗಿರುವ ಕರ್ಮ, ಕರ್ಮಾಂಗ ಉಪಾಸನೆ, ಸ್ವತಂತ್ರ ಉಪಾಸನೆ, ಸಾಮೋಪಾಸನೆ, ಪ್ರಾಣೋಪಾಸನೆ ಇತ್ಯಾದಿ ಏನೇನು ಉಪಾಸನೆಗಳಿದೆಯೇ ಆ ಉಪಾಸನೆ ಮತ್ತು ಅಗ್ನಿಹೋತ್ರಾದಿ ಕರ್ಮ ಇದನ್ನ ಎಲ್ಲವನ್ನು ಅಂದ್ರೆ ಕರ್ಮಚ ಜ್ಞಾನ, ಇಲ್ಲಿ ಜ್ಞಾನ ಅಂದ್ರೆ ಉಪಾಸನೆ ಕೆಲಸ, ಈ ಪ್ರಕರಣದಲ್ಲಿ ಜ್ಞಾನ ಅಂದ್ರೆ ಆತ್ಮಜ್ಞಾನ ಅಲ್ಲ. ಈಗ ಅನುಷ್ಠಿತ ಮಂತಿದ್ಯಾ ನೋಡೋ, ಚೆನ್ನಾಗಿ ಅನುಷ್ಠಾನ ಮಾಡಿದ್ದಾದ್ರೆ ಏನು ಅನುಷ್ಠಾನ ಮಾಡೋದು ಯಾವುದು ಜ್ಞಾನ ಅಂದ್ರೆ ಉಪಾಸನೆಯನ್ನೇ ಅನುಷ್ಠಾನ ಮಾಡೋದು, ಅದು ಮನೋವೃತ್ತಿ. ರಹಸ್ಯ ಸಾಮಾನ್ಯ ಮನೋವೃತ್ತಿ ಸಾಮಾನ್ಯ ಚ ಜ್ಞಾನ ಪ್ರಕರಣ ಉಪಾಸನಾ ನಿಚ್ಚಂತೆ ಭಾಷಿಕ ಬರ್ತಾರೆ. ಯಾಕೆ ಜ್ಞಾನ ಪ್ರಕರಣದಲ್ಲಿ ಉಪಾಸನೆ ಹೇಳ್ತೀರಾ ಅಂತಂದ್ರೆ, ಉಪಾಸನೆಯು ರಹಸ್ಯ, ಜ್ಞಾನವೂ ರಹಸ್ಯ. ಜ್ಞಾನವು ಮನೋವೃತ್ತಿ ರೂಪ, ಉಪಾಸನೆಯು ಮನೋವೃತ್ತಿ ರೂಪ. ಉಪಾಸನೆಯು ಏಕಾಗ್ರತೆ ಅಂತ ಕೊಡುತ್ತೆ, ಜ್ಞಾನವು ಏಕಾಗ್ರತೆಯಿಂದ ಉಂಟಾಗುವಂತಹ ಆತ್ಮಜ್ಞಾನ ಉಂಟಾಗುವಂತಹ ಒಂದು ವಿಶೇಷವಾಗಿದೆ. ಹಾಗಾಗಿ ಅವುಗಳನ್ನು ಚೆನ್ನಾಗಿ ಅನುಷ್ಠಾನ ಮಾಡಿ. ಸಮ್ಯಕ್ ಅನುಷ್ಠಿತ ಶಬ್ದಕ್ಕೆ ಏನು ಹೇಳುತ್ತೆ, ಸಮ್ಯಕ್ ಶಬ್ದಕ್ಕೆ ಪೂರ್ತಿ ಅಂತಕ್ಕಂಥ ದೋಷ ತೊಳೆಯುವಷ್ಟು ಮಟ್ಟಿಗೆ ಅನುಷ್ಠಾನ ಮಾಡ್ಬೇಕಂತೆ. ಎಷ್ಟು ಮಟ್ಟಿಗೆ ಮಾಡ್ಬೇಕು ಹೇಳೋ, ರಾಗಾದಿ ದೋಷಗಳು ಚಿಂಚಿ ತೊಳಿಬಾರದು ನಮ್ಮ ಅಂತಃಕರಣದಲ್ಲಿ. ಅಷ್ಟು ಕಾಮಕ್ರೋಧಾದಿ ಸಮಸ್ತ ದೋಷಗಳು ತೊಳೆದು ಹೋಗುವಷ್ಟು ಮಟ್ಟಿಗೆ ಆ ಕರ್ಮೋಪಾಸನೆ, ಕರ್ಮವನ್ನು ಮಾಡುವಾಗ ಕರ್ಮಯೋಗವಾಗಿ ಮಾಡಬೇಕು, ಉಪಾಸನೆಯನ್ನು ಮಾಡುವಾಗಲೂ ಭಗವಂತನಲ್ಲಿ ಪ್ರೇಮ ಇಟ್ಕೊಂಡು. ಉಪಾಸನ ಅಂದ್ರೆ ವೈದಿಕ ಭಾಷೆಯಲ್ಲಿ ಉಪಾಸನೆ ಅಂತೀವಿ, ಅದನ್ನೇ ಪುರಾಣ ಭಾಷೆಯಲ್ಲಿ ಭಕ್ತಿ ಅಂತೀವಿ. ಉಪಾಸನೆ ಭಕ್ತಿ ಬೇರೆ ಅಲ್ಲ, ನಿರಂತರವಾಗಿ ಮಾಡುವಂತಹ ಭಾವನೆಯನ್ನು ಉಪಾಸನೆ ಅಂತಾರೆ, ಪ್ರೇಮದಿಂದ ಮಾಡೋದನ್ನೇ ಆ ಭಾವನೆಯನ್ನು ಭಕ್ತಿ ಅಂತ ಪುರಾಣ ಭಾಷೆ ಹೇಳ್ತಾರೆ. ಹಾಗಾಗಿ ಇವುಗಳನ್ನು ಸಮ್ಯಕ್ ಚೆನ್ನಾಗಿದ್ರೆ ಭಕ್ತಿ ಶ್ರದ್ಧಾಪೂರ್ವಕವಾಗಿ ತದೇಕ ನಿಷ್ಠನಾಗಿ ಸಂಪೂರ್ಣ ಆ ಅದಕ್ಕೆ ಬೇಕಾಗಿರೋ ಇತಿ ಕರ್ತವ್ಯದ ಅಂಗಗಳೇನಿದೆ ಎಲ್ಲವನ್ನು ಕೂಡಿಸ್ಕೊಂಡು ಅನುಷ್ಠಾನ ಮಾಡಿದ್ದಾದರೆ ಹೇಗೆ ಮಾಡಬೇಕು? ನಿಷ್ಕಾಮಸ್ಯ ಅಂದರು, ಕಾಮನೆ ಇಲ್ಲದೆ ಯಾವ ಬೈಕ್ ಇಲ್ಲದೆ ಮಾಡಿದ್ದಾಗಿರ್ಬೇಕು, ಮತ್ತು ಮುಕ್ತರಾಗಲೇಬೇಕು, ತೀವ್ರ ಉತ್ಕಟ ಇಚ್ಛೆ ಇರಬೇಕು. ಮುಮುಕ್ಷೋಹ ಮುಕ್ತಿ ಮಿಚ್ಛೋಹ, ನಾನು ಈ ಜನ್ಮದಲ್ಲಿಯೇ ಈಗಲೇ ಮುಕ್ತರಾಗಬೇಕು. ಮುಕ್ತರಾದವನೇ ಮೋಚಿತ ನಿಜ ನಿಚ್ಚಂತೆ ಹೇಳ ಸ್ವಯಂ ಮೋಕ್ತು ಅನ್ಯಾನ್ ಮೋಚಯಿತು ನಿಜಂತಾನ ಮೋಚಿತು ತಾನ ಮೋಕ್ತು.
ಮುಕ್ತನಾಗಬೇಕು, ಬಿಡುಗಡೆ ಹೊಂದಬೇಕು ಎಂಬ ತೀವ್ರ ಉತ್ಕಟ ಇಚ್ಛ. ಯಮೀ ವೈಷವರು ಉಣತೇ ಇದೆಯಲ್ಲ, ಅದೇ ಮುಕ್ಷಿತ್ವ. ಈತನೇ ಬೇಕು ಅನ್ನೋಂಥ ತೀವ್ರ ತಾಳ್ತಾನೆ. ನೀರಲ್ಲಿ ಮುಳುಗು ಹೋಗ್ತಾ ಇದ್ದವನು ಸದ್ಯ ಬದುಕಿದ್ರೆ ಸಾಕು ಅಂತ ಹೇಳಿ ಒದ್ದಾಡ್ತಿರ್ತಾನೋ, ಹಂಗೆ ತತ್ವಜ್ಞಾನವಾದೇ ಸಾಕು ಅಂತ ಒದ್ದಾಡ್ತಿರ್ಬೇಕು. ಆತ್ಮಟ್ಟಿನ ತೀವ್ರ ತಹತಹತೆ ಯಾರಿಗಿದೆಯೋ ಅವನಿಗೆ ಆತ್ಮಜ್ಞಾನ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಅಂಥ ಮುಕ್ತನಾಗಲೇಬೇಕು ಅಂತ ಒದ್ದಾಡುತ್ತಿರುವ ನಿಷ್ಕಾಮನಾಗಿರುವ ಆ ಸಾಧಕರಿಗೆ ಸತ್ವನಾಮ ಅಂತಃಕರಣ, ಅಂತಃಕರಣ ಶುದ್ಧಿ ಆಗುವುದಕ್ಕಾಗಿ. ಆ ಅಂತಃಕರಣ ನಾಲ್ಕು ದೋಷ ಇದೆ, ಲಯ, ವಿಕ್ಷೇಪ, ರಸಾಸ್ವಾದ, ಅದು ಕಷಾಯ, ರಸಾಸ್ವಾದ, ನಾಲ್ಕು ದೋಷ, ನಾಲ್ಕು ಬಲ. ಆ ನಾಲ್ಕು ಪ್ರಕಾರ ದೋಷವನ್ನು ತೊಳ್ಕೋಬೇಕು. ರಸಾಸ್ವಾದವು ದೋಷವೇ. ಕಷಾಯ ವಿಕ್ಷೇಪ, ಕಷಾಯ ರಸಾಸ್ವಾದ. ರಸಾಸ್ವಾದವೂ ಇರಬಾರ್ದು. ಆ ನಾಲ್ಕರಿಂದಲೂ ಬಿಡುಗಡೆ ಹೊಂದಿದಂತಹ ಬಿಡುಗಡೆ ಹೊಂದಬೇಕು ಅಂತ ಹೇಳಿ ಅದಕ್ಕೋಸ್ಕರವಾಗಿ ಏಕಾಗ್ರತೆಯಿಂದ ಉಪಾಸನೆಯನ್ನು ಕರ್ಮವನ್ನು ಮಾಡಿ 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 ಯುದ್ಧ ತೆಗೆದುಕೊಳ್ತದೆ. ಅದಕ್ಕೋಸ್ಕರವಾಗಿ ಶಾಸ್ತ್ರದಲ್ಲಿ ಕರ್ಮೋಪಾಸನೆ ಹೇಳಿರೋದು ಬರೀ ಇಹಲೋಕದ ಪರಲೋಕದ ಸುಖ ಪಡ್ಕೋಕ್ಕೋಸ್ಕರ ಹೇಳಿದ್ದಲ್ಲ. ಆರಂಭದ ಎಲ್ ಕೆ ಜಿ ಯು ಕೆ ಜಿಗೆ ಅದನ್ನು ಹೇಳ್ತಾರೆ, ಹಾಗೆ ಈ ಲೌಕಿಕವಾಗಿ ಪಡ್ಕೋಬೇಡ, ಶಾಸ್ತ್ರೀಯ ಪಡ್ಕೋತೀವಿ ಯಾಕೆ. ಶಾಸ್ತ್ರಕರ ಉದ್ದೇಶ ಅಲ್ಲ, ಸತ್ಯ ತಿಳಿಸ್ಕೊಳ್ಬೇಕು ಅನ್ನೋದು ಶಾಸ್ತ್ರದ ಪರಮ ಉದ್ದೇಶ. ಹಾಗಾಗಿ ಸತ್ವ ಶುದ್ಧಿಗಾಗಿ, ಇನ್ನು ಸತ್ವ ಅಂದರೆ ಅಂತಃಕರಣ, ಗ್ಯಾಪ್ ಇಟ್ಕೊಳ್ಳಿ, ಅಂತಃಕರಣ ಶುದ್ಧಿಗೋಸ್ಕರವಾಗಿ ಈ ಕರ್ಮೋಪಾಸನೆಗಳನ್ನು ಶಾಸ್ತ್ರದಲ್ಲಿ ಹೇಳಿದೆ. ಸಕಾಮಸ್ಯತೋ ಜ್ಞಾನರಹಿತಸ್ಯ ಕೇವಲಾನಿ ಶ್ರೌತಾನಿ ಸ್ಮಾರ್ತಾಂಚ ಕರ್ಮಾಣಿ ನಿಖಿಲ ಮಾರ್ಗ ಪ್ರತಿಪತ್ತಯೇ ಪುನರಾವರ್ತಯೇ ಚ ಭವಂತಿ. ಇಲ್ಲಿ ಎರಡು ಭಾಗ ಮಾಡ್ತಾರೆ. ಇಲ್ಲಿ ಅಜ್ಞರಲ್ಲಿ ಎರಡು ತರಹ, ಉಪಾಸನಾ ಇಲ್ಲದೇನೆ ಬಯಕೆ ಇಟ್ಕೊಂಡು ಕರ್ಮ ಮಾಡೋರು ಒಂದು ಪಂಗಡದವರು, ಸಕಾಮ ಕಾಮೇನ ಸಹವರ್ತತೆ ಇದೆ, ಸಕಾಮ ಅಲ್ಲ ಕಾಮೈಹಿ ಸಹವರ್ತ ಅನೇಕ ಕಡೆ ಇದನ್ನು ಸ್ವರ್ಗಾದಿ ಕಾಮಗಳನ್ನು ಬಯಸ್ತಾ ಇರುವಂತಹ ಒಬ್ಬ ಸಾಧಕ, ಅವನು ಸಾಧಕನೇ. ಅವನು ಉಪಾಸನೆಯನ್ನು ಬಿಟ್ಟು ಕೇವಲ ಅಗ್ನಿಹೋತ್ರಾದಿ ಚಾತುರ್ಮಾಸ್ಯ ಸೋಮಯಾಗಾಂತವಾದ ಕರ್ಮವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾ ಇರ್ತಾನೆ, ಬಯಕೆ ಇದೆ, ಆಸೆ ಇದೆ, ಅಂದರೆ ಸ್ವರ್ಗಾದಿ ಉತ್ತಮ ಲೋಕ ಪಡ್ಕೋಬೇಕು ಅಂತ ಆಸೆ ಇದೆ. ಅಂಥ ಕರ್ಮಿಗೆ ಅಥವಾ ಸಾಧಕರಿಗೆ ಶ್ರೋತಕರ್ಮ, ಶ್ರೋತಕರ್ಮ ಸ್ಮಾರ್ತಕರ್ಮ, ಸ್ಮಾರ್ತಕರ್ಮ ಇದೆಯಲ್ಲ ಉಪಾಸನ ಅಂದರೆ ಸಪ್ತ ಪಾಕ ಸಂಸ್ಥೆ, ಸಪ್ತ ಹವಿಸ್ ಸಂಸ್ಥೆ, ಸಪ್ತ ಸೋಮ ಸಂಸ್ಥೆ ಅಂತ ಹೇಳ್ತಾರಲ್ಲ ಅವುಗಳು, ಅವುಗಳು ಸ್ಮಾರ್ತಕರ್ಮ. ಸಪ್ತ ಪಾಕ ಸಂಸ್ಥೆ, ಸಪ್ತ ಹವಿಸ್ ಸಂಸ್ಥೆ ಇದು, ಸಪ್ತ ಸೋಮ ಸಂಸ್ಥೆ ಎಲ್ಲ ಇದು ಶ್ರೌತ. ಶ್ರೌತ ಕರ್ಮಗಳನ್ನು, ಸ್ಮಾರ್ತ ಕರ್ಮಗಳನ್ನು ಉಪಾಸನೆ ಇಲ್ಲದೆ ಬರೀ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡ್ತಿರುವಂತಹ ಸಕಾಮನಾದ ಯಜಮ ಗೃಹಸ್ಥರಿಗೆ ಈ ಕರ್ಮಗಳನ್ನು ಹೇಳಿದೆ, ಕರ್ಮಗಳನ್ನು ಗೊತ್ತು ಮಾಡಿದೆ. ಯಾತಕ್ಕೇನೆ ಅವನು ದಕ್ಷಿಣ ಮಾರ್ಗ ಪ್ರತಿಪತ್ತೆಯೇ, ಅವನು ಸತ್ತು ಹೋದ ಮೇಲೆ ದಕ್ಷಿಣಾಯನ ಮಾರ್ಗ, ದಕ್ಷಿಣ ಮಾರ್ಗ ಅಂದೇನು, ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನ, ಅದೇ ತೇ ಧೂಮೋ ವಿಸಂಭವಂತಿ ಧೂಮಾ ಧಾತ್ರಿ ರಾತ್ರಿ ಅಪಕ್ಷೀಯಮಾನ ಪಕ್ಷಂ ಅಪರಿ ಅಪಕ್ಷೀಯಮಾನ ಪಕ್ಷ ಧ್ಯಾನ ಶಡು ಉದಂಗೇತಿ ಮಾಸಾಗಸ್ತಾನ್ ದಕ್ಷಿಣ ಅಪರಿ ಅಪಕ್ಷೀಯಮಾನ ಪಕ್ಷ ಧ್ಯಾನ ಷಣ್ಮಾಸಾನ್ ಉದಂಗೇತಿ ದಕ್ಷಿಣ ಏನೈತಿ ಕರೆಕ್ಟ್ ಷಣ್ಮಾನ್ ದಕ್ಷಿಣ ಏನೈತಿ ತಾನ್ ಮಾಸೇಭ್ಯ ಪಿತೃಲೋಕ ನಮಸ್ಕೆ ರೈತೇ ಸಂವತ್ಸರ ಆಪ್ನುವಂತಿ ಮಾತೇಭ್ಯ ಪಿತೃಲೋಕ ಪಿತೃಲೋಕ ಚಂದ್ರಮಸಂ ಚಂದ್ರಮಸ ಅಂದ್ರೆ ಆದಿತ್ಯ ಆದಿತ್ಯ ಇಲ್ಲ ಏನಿಲ್ಲ ತೇ ದೇವಾನ ಅನ್ನಂ ಭವಂತಿ ಚಂದಂ ಪ್ರಾಪ್ಯ ದೇವಾನ ಅನ್ನಂ ಅಷ್ಟೇ ದಕ್ಷಿಣಾಯನ ಮಾರ್ಗ ಪ್ರತಿಪತ್ತಿ ದಕ್ಷಿಣ ಮಾರ್ಗ ಅಂದ್ರೆ ದಕ್ಷಿಣಾಯನ ಮಾರ್ಗ ಧೂಮ ಮಾರ್ಗ ಪುನರಾವರ್ತಿ ಮಾರ್ಗ ಕೃಷ್ಣ ಮಾರ್ಗ ಅಂತ ಹೇಳ್ತಾರೆ. ಅದು ಪಿತೃಲೋಕಕ್ಕೆ ಹೋಗಿ ಅಲ್ಲಿ ಅಮ್ಮಯ ಹಿರಿಯರ, ನಮ್ದು ಪಾರ್ಥಿವ ಹಿರಿಯರ, ದೇವಲೋಕದಲ್ಲಿರುವ ತೇಜೋಮಯ ಹಿರಿಯರ, ಬ್ರಹ್ಮಲೋಕದಲ್ಲಿರುವ ಮನೋಮಯ ಹಿರಿಯರ, ಅವ್ಯಾಕದಲ್ಲಿ ಆಕಾಶಮಯ ಹಿರಿಯರ, ಈ ಅಮ್ಮಯ ಹಿರಿಯರವನ್ನು ಹೊಂದಿರುವ ದಕ್ಷಿಣ ಮಾರ್ಗದಿಂದ ಹೋಗುವಂತಹ ಪಿತೃಲೋಕ ಅದನ್ನು ಪಡೆಯುವುದಕ್ಕೆ ಆ ಕರ್ಮ ಕಾರಣವಾಗುತ್ತೆ. ಮತ್ತೆ ವಾಪಸ್ ಬರಬೇಕು ಪುನರಾವರ್ತೆಯೇ ಕ್ಷೀರೇ ಪುಣ್ಯೇ ಅವರಿಗೆ ಅಲ್ಲಿ ತತ್ವಜ್ಞಾನ ಮಾಡ್ಕೊಂಡ್ರೆ ನೀವು ಕೇಳಿದ್ರೆ ಅಲ್ಲಿ ಮುಕ್ತನಾಗ್ತಾನೆ.
ಮಾಡ್ಕೊಳ್ಳೇಬಾರ್ದು, ಆಗೋದೇ ಇಲ್ಲ ಅಂತ ಶಾಸ್ತ್ರ ನಿಷೇಧ ಮಾಡ್ತಾ ಇಲ್ಲ. ಬಲುಮಟ್ಟಿಗೆ ಕರ್ಮ ಮಾಡಿ ದಕ್ಷಿಣಾಮಾಗಿನ ಪಿತೃಲೋಕಕ್ಕೆ ಹೋದ್ರೆ ಭೋಗಾಸಕ್ತ ಹೋಗ್ತಾರೆ, ಭೋಗದಲ್ಲಿ ಮುಗಿರ್ತಾರೆ ಅನ್ನೋ ಕಾರಣದಿಂದ ಅವ್ರು ವಾಪಸ್ ಬರ್ತಾರೆ ಅಂತಿದೆಯೇ ಹೊರತು, ಹಾಗಾದ್ರೆ ಪಿತೃಲೋಕದಲ್ಲಿದ್ದವ್ರಿಗೆ ಆತ್ಮಜ್ಞಾನವೇ ಇಲ್ಲವಾ, ಆಗೋದೇ ಇಲ್ವಾ, ಮಾಡ್ಕೋಕೂಡ್ದ ಆ ಪ್ರಶ್ನೆಯಲ್ಲ ಕೇಳಬೇಡಿ. ಅಲ್ಲೂ ಕೂಡ ಅಲ್ಲಿನ ಭೋಗವದ ದೋಷವನ್ನು ಕಂಡು ವಿರಕ್ತನಾಗಿ ತತ್ವವಿಚಾರ ಮಾಡಿ ಅಲ್ಲೂ ಮುಕ್ತನಾಗ್ಬೋದು. ಅಲ್ಲಿ ಜ್ಞಾನಿಗಳೇ ಇಲ್ಲ ಅನ್ನೋಕ್ಕಾಗಲ್ಲ, ಭೂಲೋಕದಲ್ಲೇ ಜ್ಞಾನಿಗಳಿದ್ಮೇಲೆ ಪಿತೃಲೋಕದ ಜ್ಞಾನ ಇಲ್ಲ ಅನ್ನೋಕ್ಕಾಗತ್ತಾ? ಅಗ್ನಿಶ್ವತ್ತಾದಿ ಪಿತೃಗಳೆಲ್ಲ ಜ್ಞಾನಿ ಮಹಾತ್ಮರೇ ಅವರು. ಹಾಗಾಗಿ ತತ್ವಜ್ಞಾನಿಗಳು ಎಲ್ಲಿದ್ದಾರೆ ಎಲ್ಲಿ ನಮ್ಗೆ ಗೊತ್ತಾಗಲ್ಲ, ಶಾಸ್ತ್ರ ಮಾತ್ರದಿಂದ ಗೊತ್ತಾಗ್ಬೇಕದು. ಆದ್ರೆ ಎಲ್ಲರೂ ತತ್ವಜ್ಞಾನದಿಂದ ಮೋಕ್ಷ, ತತ್ವಜ್ಞಾನದಿಂದ ಮೋಕ್ಷ ಆಗೋಲ್ಲ. ಯಾಕೆಂದ್ರೆ ಬಂಧಕ್ಕೆ ಸಂಸಾರಕ್ಕೆ ಅಜ್ಞಾನವೇ ಕಾಣುವಾದ್ರಿಂದ, ಅಜ್ಞಾನಕ್ಕೆ ಜ್ಞಾನವೇ ಬೇಕಾದ್ರಿಂದ, ಜ್ಞಾನಕ್ಕೆ ವಿಚಾರವೇ ಬೇಕಾದ್ರಿಂದ, ವಿಚಾರವಂತರಿಗೆ ಜ್ಞಾನವಾಗಿ ಅಜ್ಞಾನ ಹೋಗಿ ಮುಕ್ತರಾಗ್ತಾರೆ. ದಕ್ಷಿಣ ಮಾರ್ಗ ಪ್ರತಿಪತ್ತಿಗೆ ಕಾರಣವಾಗತ್ತೆ, ಅದು ಪುನರಾವರ್ತಿ ವಾಪಸ್ ಬರುವುದು ಬಲುಮಟ್ಟಿ ಹೇಳುವಂಥದ್ದು, ಹೋದ ವಾಪಸ್ ಬರ್ತಾರೆ ಅದು ಕಾರಣವಾಗುತ್ತೆ. ಇನ್ನು ಏನು ಮಾಡಲ್ಲ, ಉಪಾಸನೆಯೂ ಮಾಡಲ್ಲ, ಶಾಸ್ತ್ರೀಯ ಅಗ್ನಿಹೋತ್ರಾದಿಗಳನ್ನು ಮಾಡಲ್ಲ, ಉಪಾಸನಾ ವಿಷಯವಾದಿಗಳನ್ನು ಮಾಡಲ್ಲ, ಈ ಒಂದು ಸಂಧ್ಯಾವನ್ನ ದೇವ್ ಪೂಜೆಯನ್ನು ಮಾಡಲ್ಲ. ಅವನಿಗೇನು ಅದು ಹೇಳ್ತಾರೆ, ಸ್ವಾಭಾವಿಕ್ಯಾಸೋ ಅಶಾಸ್ತ್ರೀಯ ಪ್ರವೃತ್ತಿಯ ಪಶ್ವಾದಿ ಸ್ಥಾವರಾಂತ ಅಧೋಗತಿಸ್ಯೋ. ಅದು ಕಷ್ಟ ಇದೆ. ಯಾರು ಸ್ವಾಭಾವಿಕವಾದ ಅಂದ್ರೆ ಬೈ ಬರ್ತ್, ಜನ್ಮತಃ ಬಂದಂತಹ ಪ್ರವೃತ್ತಿ, ಯಾರು ಹೇಳ್ಕೊಡದೆ ಬಂದಂತಹ, ಯಾವ್ಯಾವ ಇಂದ್ರಿಯ ಏನೇನು ಮಜಾ ಮಾಡ್ಬೇಕು ಅನ್ನೋದು ಅದನ್ನ ಮಾಡೋದು, ಕಣ್ಣು ಸಿನಿಮಾ ನೋಡೋದು ಸಿನಿಮಾ ನೋಡ್ತಾ ಕೂತ್ಕೊಳ್ಳೋದು, ಇನ್ನು ತಿನ್ನೋ ಬಾಯಿ ಕಂದಿದ್ದೆಲ್ಲ ತಿನ್ನು ಅಂತ ಹೇಳುತ್ತೆ, ಹೋಟ್ಲಿಂದೋ ಹೆಂಡಾನೋ ಮಾಂಸನೋ ಏನು ನೋಡಲ್ಲ, ತಿಂತಾ ಕೊಡೋದು. ಹಾಗೆ ಚರ್ಮೇಂದ್ರಿಯು ಅಷ್ಟೇ, ಏನೇನು ಸುಖ ಪಡ್ಕೊಂಡು ಆಯಾ ಸುಖ ಪಡೋದು. ಈ ರೀತಿ ಪ್ರಾಣಿಗಳಂತೆ ನಡ್ಕೊಳ್ಳುವಂತಹ ಒಂದು ನಡವಳಿಕೆ ಇದೆಯಲ್ಲ, ಆ ನಡವಳಿಕೆಯಿಂದ ನಡ್ಕೊಂಡವರಾದರೆ ಅದಕ್ಕೆ ಅಶಾಸ್ತ್ರೀಯವಾದ ಸ್ವಾಭಾವಿಕವಾದ ಪ್ರವೃತ್ತಿ ಅಂತ ಹೆಸರು ಕೊಟ್ಟಿದ್ದಾರೆ. ಆ ಪ್ರವೃತ್ತಿಯಿಂದ ಎಲ್ಲಿವರು ಅವನ ಪಾಪ ಎಷ್ಟೆಷ್ಟಿದೆ ಅನ್ನೋದ್ರ ಮೇಲೆ ಆ ಗ್ರೇಡ್ ಮೇಲೆ ಪಶು ಜನ್ಮ, ಕ್ರಿಮಿ ಜನ್ಮ, ಆಮೇಲೆ ಸ್ಥಾವರ ಜನ್ಮ, ಗಿಡಮರ ಬಳ್ಳಿಯಾಗಿ ಬೆಟ್ಟ ಗುಡ್ಡ ಹೊರಟ್ಬಿಡ್ತಾರೆ. ಪಾಪ ಜಾಸ್ತಿ ಆಗ್ತಾ ಬ್ರಹ್ಮಹತ್ಯ ಮಹಾಪಾತಕಾದಿಗಳು ಕೂಡ್ಕೊಂಡಿದ್ರೆ ಸ್ಥಾವರ ಅಂತ ಇದು ಮಹಾಪಂಚಪಾತ್ರ ಇದೆಯಲ್ಲ, ಸ್ವರಾಪಾನ ಸ್ವರ್ಣಸ್ಥೇಯ ಬ್ರಹ್ಮಹತ್ಯ ಗುರುಸ್ವಲ್ಪ ಗಮನ ಇತ್ಯಾದಿಗಳಿಗೆ ಸ್ಥಾವರಾಂತವಾದ ಅಧೋಗತಿ ಕೆಳಕ ಹೋಗ್ತಾ ಇರ್ತಾರೆ. ಏನು ಅವನಿಗೆ ಜಾಯಸ್ವ ಮೃಯಸ್ವ ಇತ್ಯ ತೃತೀಯ ಸ್ಥಾನ ಹುಟ್ಟು ಸಾಯಿ ಹುಟ್ಟು ಅಷ್ಟೇ ಆಗ್ತಾ ಇರೋದು ಅಲ್ಲಿ, ಅಧೋಗತಿ ಆಗುತ್ತೆ. ಅದು ಕಷ್ಟಕರವಾದಂತಹ ಸ್ಥಿತಿ, ಬಾಳಿ ದುಃಖ ಬಾಹುಳ್ಯ, ನಿರಂತರ ಹಸಿವು, ನಿರಂತರ ಬಾಯಾರಿಕೆ, ನಿರಂತರ ಪ್ರಾಣ ಭಯ, ಇದು ಮೂರು ಅವರಿಗೆ ಬೆನ್ನು ಗಟ್ಟಿರುತ್ತೆ, ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಸಾವಿರಗಳಿಗೆ. ಇದೇ ಬೈ ದುಃಖ, ಯಾವಾಗಲೂ ಹಸಿವು ಕಡ್ಕೊಂಡು ಸಾಕಾಗುತ್ತ, ಸಿಕ್ಕಾಪಟ್ಟೆ ಬಾಯಾರಿಕೆ, ಸಿಕ್ಕಾಪಟ್ಟೆ ಹಸಿವು, ಆಮೇಲೆ ಪ್ರಾಣ ಭಯ, ಪ್ರತಿ ಕ್ಷಣಕ್ಕೂ ಪ್ರಾಣ ಭಯ. ಹೀಗೆ 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 ನೋಡ್ತಾನೆ ಇರ್ತೀವಿ, ಈ ಪಕ್ಷಿ ನೋಡು ಹೀಗೆ ನೋಡಿದ್ರೆ ಹೀಗೆ ನೋಡಿದೆ ಎಲ್ಲಿ ಬೇರೆ ಅಂಥದ್ದು ಮೇಲೆ ಹಿಡ್ಕೊಂಡ್ಬಿಡ್ತಾರೆ, ಹಾಯಿಸ್ಬಿಡ್ತಾರೆ. ಅಂದ್ರೆ ದುಃಖ ಬಾಹುಲ್ಯವಾಗಿರ್ತಕ್ಕಂತಹ ಜನ್ಮವು ಪಾಪದಿಂದ ಬರುವಂತಹ ಜನ್ಮ, ಅದರಲ್ಲಿ ಸ್ಥಾವರಾಂತದವರೆಗೂ ಇರತಕ್ಕಂತಹ ಜನ್ಮ, ಇದು ಸ್ವಾಭಾವಿಕವಾದ ಅಶಾಸ್ತ್ರೀಯವಾದಂತಹ ಪ್ರವೃತ್ತಿಯಿಂದ ಪಡೆಯುವಂತಹದ್ದು. ಇದು ಬಹಳ ಕಷ್ಟಕರವಾದಂತಹ ಸ್ಥಿತಿ, ಇದಕ್ಕೆ ಹೋಗ್ಬೇಡಿ ಇರೋಕ್ಕೋಸ್ಕರ ಶಾಸ್ತ್ರ ಅದನ್ನು ಹೇಳುತ್ತೆ. ಅಥಾತೋ ಅಧರ್ಮ ಜಿಜ್ಞಾಸ, ಅಥಾತೋ ಧರ್ಮ ಜಿಜ್ಞಾಸ ಅಂದ್ರೆ ಅಧರ್ಮ ಜಿಜ್ಞಾಸ ಪರಿಹರ್ತವ್ಯ ಪರಿಹರಣೀಯ ಪರಿಹರಣಾರ್ಥಂ, ಅದು ಅಧರ್ಮದ ಪ್ರವೃತ್ತಿ ಕಳೆದುಕೋಸ್ಕರ ಅಧರ್ಮ ಜಿಜ್ಞಾಸೆ ಮಾಡಬೇಕು, ಧರ್ಮ ಜಿಜ್ಞಾಸೆ ಅನುಷ್ಠಾನ ಮಾಡೋಕೋಸ್ಕರ ಮಾಡಬೇಕು ಅಂತ. ಅತೀತಯೋ ಪಥೋಹೋ ಕಥೆಚ್ಚನ ತಾನು ಇಮಾನಿ ಕ್ಷುದ್ರಾಣಿ ಅಸಕದ ಆವೃತ್ತೀನಿ ಭೂತಾನಿ ಭವಂತಿ ಜಾಯಸ್ವ ಮೃಯಸ್ವ ಇತ್ಯೇತ ತೃತೀಯ ಸ್ಥಾನಂ ಇತಿ ಶ್ರುತೇ ಪ್ರಜಾಹತಿ ಶ್ರೋತ್ಯಾಯಮಿಯುಃ ಇತಿ ಮಂತ್ರವರ್ಣೋ. ಒಂದು ಪಂಚಾಗ್ನಿ ವಿಧಿಯ ವಾಕ್ಯ. ಇನ್ನು ಈ ಎರಡು ಮಾರ್ಗಗಳಲ್ಲಿ ಯಾವ ಒಂದು ಮಾರ್ಗದಲ್ಲೂ ಈ ಕ್ಷುದ್ರವಾದ ಪ್ರಾಣಿಗಳು ಹೋಗದೆ ಇದ್ದವರಾಗಿರ್ತಾರೆ? ದಕ್ಷಿಣ ಮಾರ್ಗಲು ಹೋಗಲ್ಲ, ಉತ್ತರ ಮಾರ್ಗಲು ಹೋಗದೆ ಇದ್ದವರಾದಾಗ ಆಸಕದ ಅವಧಿ ಮತ್ತೆ ಮತ್ತೆ ರಿಪೀಟ್ ಆಗುವ, ಮತ್ತೆ ಮತ್ತೆ ಹುಟ್ಟೋದು ಸಾಯೋದು ಆಗುತ್ತುವಂತಹ ಈ ಭೂತಗಳಾಗಿ ಹುಟ್ಟುತ್ತಾರೆ, ಕವಿಕೀಟವಾಗಿ ಪಶುಪಕ್ಷಿ ಪ್ರಾಣಿಯಾಗಿ ಹುಟ್ಟುತ್ತಾ ಇರ್ತಾರೆ. ಜಾಯಸ್ವ ಮೃಯಸ್ವ ಜಾಯ ಹುಟ್ಟು ಸಾವು ಹುಟ್ಟು ಅವರಿಗೆ ಹಾಗೆ ಅವ್ರ ಮಲಗಿಸಿಡ್ತಾರೆ. ಇದು ಮೂರನೇ ಸ್ಥಾನ ಅಂದ್ಬಿಟ್ರು. ತೇನಾಸು ಲೋಕೋಡು ಸಂಪೂರ್ಯತೆ, ಯಾಕೆ ಸ್ವರ್ಗ ಲೋಕ ತುಂಬಲ್ಲ ಹೇಳೋ, ಹೋಗೋರಿಲ್ಲ. ಇನ್ನು ಹೇಳ್ಬೋದಾಗಿತ್ತು ತುಂಬಾ ದೊಡ್ಡದಾಗಿದೆ ತುಂಬಲ್ಲ ಅಂತ ಹೇಳ್ಬೋದಾಗಿತ್ತು.
ಅಂದ್ರೆ ಹೋದವಲ್ಲ ವಾಪಸ್ ಬರ್ತಾರೆ ಅಂತ ಹೇಳ್ಬೋದಾಗಿತ್ತು. ಅದೆರಡನ್ನು ಹೇಳಿದೆ, ನೀ ಹೋಗೋರಿಲ್ಲ ಅದ್ರ ತುಂಬಲ್ಲ ಅಂತ ಸಹ ಕೊಡ್ತಾ ಇದೆ ಅಲ್ಲ. ತುಂಬದೇ ಇರೋಕೆ ಈ ಮೂರು ಕಾರಣವಾಗೋದು, ಹೋದಲ್ಲ ವಾಪಸ್ ಬಂದು ತುಂಬಲ್ಲ, ಮತ್ತೆ ತುಂಬಾ ದೊಡ್ಡದಾಗಿ ತುಂಬಾ ದೊಡ್ಡದಾಗಿದೆ ಅದು ತುಂಬಲ್ಲ ಅಂತ ಹೇಳ್ಬೋದಾಗಿತ್ತು. ಎರಡು ಹೇಳಲಿಲ್ಲ. ಮತ್ತೇನು ಹೇಳ್ತೋ, ಯಾಕಾಗ ಆ ಮತ ಹೇಳ್ತೋ, ಹೋಗಿ ಪ್ರಯತ್ನ ಪಡ್ರು ಆ ಲೋಕಕ್ಕೆ ಪಡ್ಕೋ ಪಡ್ರು, ಶಾಸ್ತ್ರೀಯವಾಗಲಿ ತೊಡಗ್ರಿ ಅಂತ ಹೇಳಿ ಕಾರುಣ್ಯದಿಂದ ಶಾಸ್ತ್ರೀಯವಾಗಲಿ ತೊಡಗಿಸೋಕ್ಕೋಸ್ಕರ ಹೇಳಂತ ಮಾತದು. ಹೋಗೋರಿಲ್ಲ ಕಣು, ಏನು ಹೇಳ ಅಂತ, ಪುಣ್ಯ ಲೋಕಕ್ಕೆ ಹೋಗೋರೇ ಇಲ್ಲ ಅಂತ. ಸದ್ಯಕ್ಕೆ ಆ ಪುಣ್ಯಕ್ಕೆ ಹೋಗ್ತೀನಿ ಅಂತ ಅಂದ್ಕೋ, ಅಗ್ನಿಹೋತ್ತಾದಿಗಳು ಮಾಡು, ಮಾಡ್ತಾ 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 ಅರ್ಧದಲ್ಲಿ ನಿಮಗೆ ವಿನಷ್ಟೆ ಕಾಮೆ ಸಾಮೀಕೃತೆ ವಿನಷ್ಟೆ ಕಾಮೆ ತದೇವ ಅಗ್ನಿಹೋತ್ತಾದಿಕಂ ನಿತ್ಯಂ ಸಂಪದ್ಯತೆ, ನಿತ್ಯಾತ್ಮಹತ್ವ ಬಿಡುತ್ತೆ. ಆಮೇಲೆ ತಿಳ್ಕೊಂಡ್ಬಿಡ್ತೀವಿ ಅಧ್ಯಾತ್ಮ ವರ್ಗಕ್ಕೆ. ಅದಕ್ಕೋಸ್ಕರ ಸ್ವರ್ಗಲೋಕ ಶಾಸ್ತ್ರ ಯಾಕೆ ತುಂಬಾ ವರ್ಣನೆ ಮಾಡುತ್ತೆ ಅಂದ್ರೆ, ಸ್ವರ್ಗಕ್ಕೋಸ್ಕರ ಕರ್ಮ ಮಾಡುವಂತ ರಾಗ್ರೀನಕ್ಕೋಸ್ಕರ ಸ್ವರ್ಗಕ್ಕೆ ಹೋಗ್ಬೇಕು ಶಾಸ್ತ್ರ ತಾತ್ಪರ್ಯ ಅಲ್ಲ. ಅಂಥ ಉತ್ತಮವಾದ ಅಂಥ ಭೋಗಯುಕ್ತವಾದ ಅಂಥ ಸಮೃದ್ಧವಾದ ಲೋಕ ಅಂತ ತುಂಬಾ ನಿಮ್ಗೆ ಅಟೆಂಪ್ಟ್ ಮಾಡಿ ಅಗ್ನಿಹೋತ್ರ ಕರ್ಮದಲ್ಲಿ ನಮ್ಮನ್ನು ತೊಡಗಿಸತ್ತೆ. ಈಗ ತೊಡಗ್ರಿ, ತೊಡಗ್ತಾ ಮಾಡ್ತಾ ಮಾಡ್ತಾ ನಿಮಗೆ ಅನ್ಸತ್ತೆ, ಅಯ್ಯ ಸ್ವರ್ಗೂ ಬೇಡ ಏನು ಬೇಡ ನನಗೆ ಪರಮಾತ್ಮನೇ ಬೇಕು ಅಂತ. ಅದು ನನ್ನ ಉದ್ದೇಶ. ಅದಕ್ಕೆ ಬರು ಅಗ್ನಿಹೋತ್ರ ಮಾಡ್ತಾ ಮಾಡ್ತಾ ಏನಾದ್ರು ಚಿತ್ತ ಶುದ್ಧಿ ಆಗ್ಬಿಟ್ಟು ಅಗ್ನಿಹೋತ್ರವೂ ಬೇಡ ಪುಣ್ಯಕ್ಕೂ ಬೇಡ ಇದು ಉತ್ತರಾಯಣಗೂ ಬೇಡ, ತತ್ವಜ್ಞಾನ ಬೇಕು ನನಗೆ, ಆತ್ಮಜ್ಞಾನ ಬೇಕು ಅಂತ ಬಂದ್ಬಿಡ್ತಾನೆ. ಅದು ಈ ಅಗ್ನಿ ವೈದಿಕವಾದ ಕರ್ಮದಿಂದಲೇ ಬರುವಂತಹ ಸಂಸ್ಕಾರ ಅದು. ಅದಕ್ಕೋಸ್ಕರ ಶಾಸ್ತ್ರ ಬಹಳ ತಾತ್ಪರ್ಯದಿಂದ ಆಗ್ರಹಪೂರ್ವಕವಾಗಿ ವೈದಿಕ ಕರ್ಮವನ್ನು ಪ್ರತಿಪಾದನೆ ಮಾಡುತ್ತೆ. ಜಾಯಸ್ವ ಮರಿಯಸ್ವ ಐತಿ ತೃತೀಯ ಸ್ಥಾನ ಅಂತ ಹೇಳ್ಕೊಂಡು, ತಿಸ್ಸಹ ಪ್ರಜಾ ಮೂರು ತರಹ ಪ್ರಜೆಗಳು ಈ ಎರಡು ಮಾರ್ಗವನ್ನು ಅತ್ಯಾಗಿ ಮೀರಿ ಹೋಗ್ಬಿಟ್ರಂತೆ. ದಕ್ಷಾಯ ಮಾರ್ಗವನ್ನು ಹೊಂದಿಲ್ಲ, ಮತ್ತೆ ಉತ್ಸಾಹದ ಮಾರ್ಗವನ್ನು ಹೊಂದಿಲ್ಲ. ಈ ಮೂರನೇ ಪ್ರಜೆಗಳು ಅಂತ ಹೇಳ್ತಾರೆ ಇವರಿಗೆ. ದಕ್ಷಾಯ ಮಾರ್ಗದ ಹೋಗೋರು ಒಬ್ರು, ಉತ್ಸಾಹದ ಮಾರ್ಗದ ಹೋಗೋರು ಇನ್ನೊಬ್ರು, ಈ ಎರಡು ಮಾರ್ಗದ ಹೋಗದೆ ಇರೋರು ಇದಾರಲ್ಲ ಅವರು ತಿಸ್ಸಹ ಪ್ರಜಾಹ, ಮೂರನೇ ಜಾತಿಯ ಕ್ಯಾಟಗರಿಯರಾದ ಪ್ರಜೆಗಳು ಈ ಎರಡು ಮಾರ್ಗವನ್ನು ಮೀರಿ ಹೋಗ್ಬಿಟ್ರು ಅಂದ್ರೆ ಸ್ಥಾವರ ಜಂಗಮಕ್ಕೆ ಅದ ಅಧೋಗತಿಗೆ ಹೋಗ್ಬಿಟ್ರು ಅಂತ ಹೇಳಿ. ಇದು ಮಂತ್ರವರ್ಣ, ಇದು ಅದು ಬ್ರಾಹ್ಮಣ ಯಾವುದೋ ಚಾಂದೋಗ್ಯ, ಇದು ಮಂತ್ರವರ್ಣ. ಅದು ಇದು ಪೂರ್ವಾರ್ಧ ಉತ್ತರಾರ್ಧ ಏನು ಗೊತ್ತಿಲ್ಲ. ಪ್ರಜಾಹತಿ ಸರೋ ಅತ್ಯಾಯ ಮೀಯೋ ಇಷ್ಟೇ ಗೊತ್ತಿದೆ ಕೇಳೋರು. ಅಲ್ಲ ಹಿಂದಿನ ಐದನೇ ಆರಣ್ಯಕ ಕೊಟ್ಟಿದ್ದಾರೆ. ಋಗ್ವೇದ ಮಂಡಲ 8:101 ಅದು ಕೊಟ್ಟಿದ್ದಾರೆ ಸ್ವಾಮಿಗಳು, ಅಲ್ಲೂ ಇದೆಯಂತೆ. ಈಗ ಬ್ರಹ್ಮಜ್ಞಾನಕ್ಕೆ ಯಾರು ಅಧಿಕಾರಿಗಳು ಅಂತ ವಿಚಾರ. ವಿಶುದ್ಧ ಸತ್ವಸ್ಯತೋ ನಿಷ್ಕಾಮಸ್ಯ ಇವ ಬಾಹ್ಯಾದನಿತ್ಯಾತ್ ಸಾಧ್ಯ ಸಾಧನ ಸಂಬಂಧಾತ್ ಇಹ ಕೃತಾತ್ ಪೂರ್ವಕೃತಾತ್ವ ಸಂಸ್ಕಾರ ವಿಶೇಷೋದ್ಭವಾತ್ ವಿರಕ್ತಸ್ಯ ಪ್ರತ್ಯಗಾತ್ಮ ವಿಷಯ ಜಿಜ್ಞಾಸಾ ಪ್ರವರ್ತತೆ. ಕಷ್ಟಪಾಡ್ಬೇಕು ಈ ಶ್ಲೋಕನ, ಈ ವಾಕ್ಯನ ಒಳ್ಳೆ ವಾಕ್ಯ. ಒಳ್ಳೆ ನಾನೇನಾದ್ರೂ ಮೋದಿ ಜಾಗದಲ್ಲೋ ಅದು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟಿದ್ರೆ ಒಂದು 10 ಎಕರೆ ಜಾಗ ಹಚ್ಕೊಂಡ್ಬಿಡ್ತಿದ್ದೆ. 10 ಎಕರೆ ಜಾಗ ಒಳ್ಳೆ ಉದ್ಯಾನವನ ಸೆಂಟ್ರಲ್ಲಿ ಒಂದು 100x200 ದೊಡ್ಡ ದೇವಸ್ಥಾನ ಕಟ್ಟಿ ಸೆಂಟ್ರ್ ಮಧ್ಯದಲ್ಲಿ ಮೂರು ಪೌಳಿ ಇದಕ್ಕೆ. ಮೊದಲನೇ ಪೌಳಿಯೊಳಗೆ ಉಪನಿಷತ್ತಿನ ಭಾಷ್ಯಗಳು ಮಂತ್ರಗಳು, ಎರಡನೇ ಪೌಳಿಯೊಳಗೆ ಭಗವದ್ಗೀತಾ ಶ್ಲೋಕಗಳು ಭಾಷ್ಯಗಳು, ಮೂರನೇ ಪೌಳಿ ಬ್ರಹ್ಮಸೂತ್ರ ಶ್ಲೋಕ ಸೂತ್ರಗಳು ಭಾಷೆ ಕೊಟ್ಟು, ನಾಲ್ಕನೇ ಪೌಳಿ ಮಾಡಿಬಿಟ್ಟು ಮಧ್ಯದಲ್ಲಿ 6 ಎತ್ತು ಶಂಕರಾಚಾರ್ಯ ವಿಗ್ರಹ ಚಿನ್ನದ್ದು. ಏನ್ ಹೇಳಿ? ಗೋಲ್ಡನ್ ಚಿನ್ನದ ಶಂಕರಾಚಾರ್ಯ ವಿಗ್ರಹ 6 ಎತ್ತು ಮಾಡಿ ಒಂದ್ ದೊಡ್ಡ ಆಚಂದಾರ್ಕ ಗ್ರಾನೈಟರ್ ಬಳಸ್ಬಿಡ್ತಿದ್ದೆ. ಯಾಕೆ ಗ್ರಾನೈಟರ್ ಬಳಸ್ಬೇಕೋ, ಬಳಸೋಗ್ಬಾರ್ದು ಚಂದ ಇರೋರ್ಗು ಇರ್ಬೇಕು ಭಾಷ್ಯ. ಹಂಗ್ ಮಾಡ್ಬಿಡ್ತಿದ್ದೆ. ಏನ್ ಮಾಡಿದೆ? ಉತ್ಪದ್ಯಂತೆ ವಿಲೀಯಂತೆ ದರಿದ್ರಾಣ ಮನೋರಥಾಹ, ನಮ್ದೆಲ್ಲ ಹೇಳಿರಲ್ಲ, ಏನ್ ಮಾಡಿದಂತೆ ಅಷ್ಟೇ. ಆಗ್ಲಿ, ಪರಿಶುದ್ಧ ಅಂತಃಕರಣಾದ ಮನೆಗೆ ಪರಿಶುದ್ಧ ವಿಶುದ್ಧ ಸತ್ವ ವಿಶುದ್ಧಂ ಸತ್ವಂ ಯಸ್ಯ ಸಹ ತಸ್ಯ ಸತ್ವ ಅಂದ್ರೆ ಅಂತಃಕರಣ ಪರಿಶುದ್ಧ. ಅಲ್ಲಿ ವೀರ ಏನ್ ಹೇಳ್ತಿದ್ದಾರೆ ಅಂದ್ರೆ ಚೆನ್ನಾಗಿ ತೊಳೆದಂತಹ ಅಂತಃಕರಣ. ವಾಸನೆ ಇರಬಾರ್ದು, ಆ ಸಂಸ್ಕಾರ ವಾಸನೆ ಇದ್ರೆ ಅದಂದ್ರೂ ಆತ್ಮವಿಚಾರ ಮಾಡೋಕ್ಕಾಗಲ್ಲ. ಮುಂಚೆ ಸ್ಥೂಲವಾದಂಥದ್ದು ಹೋಗ್ಬೇಕು, ಆಮೇಲೆ ವಾಸನಾ ಸಮೇತ ಕಿತ್ತು ಹೋಗ್ಬೇಕು. ಪೂರ್ತಿ ಪರಿಶುದ್ಧವಾದ ಅಂತಃಕರಣ ಉಳ್ಳಂತಹ ಸಾಧಕರು. ಅವ್ರಿಗೆ ಇನ್ನೊಂದು ವಿಶೇಷ, ನಿಷ್ಕಾಮಸ್ಯ
ಐಹಿಕ ಆಮುಷ್ಪಿಕ ಭೋಗಗಳಲ್ಲಿ ಯಾವ ಬೈಕಿಯೂ ಇಟ್ಕೊಂಡಿಲ್ಲ ಅವನು. ನನ್ನ ಮಕ್ಳು ಹಿಂಗಾಗಬೇಕೋ, ನಮ್ಮ ಮಕ್ಳು ಹಿಂಗಾಗಬೇಕೋ, ನನ್ನ ಹೆಲ್ತಿಗೆ ಹಂಗಾಗಬೇಕೋ, ಯಾವ ಏನು ಭಗವಂತ ಹೆಂಗೆ ಇಟ್ಟಿದ್ದಾನೋ ಅವ್ನು ನೋಡ್ತಾ ನಡೀತಾ ಹೋಗ್ತಾನೆ. ಅವ್ನು ಮಾತ್ರ ಅವನ ಗದಿಗೆ ಗುರಿ ಎಲ್ಲ ಪರಮಾತ್ಮನ ಕಂಡುಕೊಳ್ಳೋದೇ ಮುಖ್ಯವಾಗಿರುತ್ತೆ. ಹಾಗಾಗಿ ಬೈಕೇ ಇಲ್ಲದೆ ಇರುವ ಅನಿತ್ಯವಾದ ಹೊರಗಿನದಾದ ನೋಡಿ, ಬಾಹ್ಯವಾಗಿರೋದೆಲ್ಲ ಅನಿತ್ಯ ಅಂತ ಹೊಸ ಇದ್ದಾರೆ. ಬಾಹ್ಯಾದ ನಿಜ ನಮ್ಮ ಹೊರಗೆ ನಮ್ಮ ಅರಿವಿಗೆ ಆಬ್ಜೆಕ್ಟ್ ಆದ ಗೋಚರವಾದದ್ದು ಏನೇನಿದೆಯೋ ಎಲ್ಲ ಅನಿತ್ಯ. ಅನಿತ್ಯ ಅಂದ್ರೇನೋ ಅನಿತ್ಯ ಅಂದ್ರೆ ಟೆಂಪ್ರವರಿ, ಪರ್ಮನೆಂಟ್ ಅಲ್ಲ, ಕ್ಷಣಿಕ, ನಾಶವಾಗೋದು. ನಾಶವಾಗೋದು ನೆಚ್ಕೊಂಡು ಹೋದ್ರೆ ಏನಾಗುತ್ತೆ, ಅಯ್ಯೋ ಗುಳ್ಳೆ ಚೆನ್ನಾಗಿದೆ ಹೊರಟೋದ್ರೆ ಏನಾಗುತ್ತೆ, ಹೋದ್ರೆ ಗುಳ್ಳೆ ಹೊರಟೋಗುತ್ತೆ, ದುಃಖ ಆಗುತ್ತೆ ಅಷ್ಟೆ. ಅನಿತ್ಯ ಅಂದ್ರೆ ಅಶಾಶ್ವತ, ತಾತ್ಕಾಲಿಕ. ಅಂಥ ಒಂದು ಹೊರಗಿನದಾಗಿರುವ ಸಮಸ್ತ ಲೋಕಗಳು, ಸಮಸ್ತ ಭೋಗಗಳು, ಸಮಸ್ತ ಧನ ಕನಕ ವಾಹನ ವಸ್ತು ಎಲ್ಲವೂ ಅನಿತ್ಯ ಅಂತ ಹೇಳಿ ಅದನ್ನ ಕಂಡುಕೊಂಡು ಗೊತ್ಮಾಡ್ಕೊಂಡು ಈ ಎಲ್ಲ ಸಾಧ್ಯ ಸಾಧನ ಸಾಧ್ಯ. ಒಂದು ಸಾಧನೆ ಮಾಡಿ ಒಂದನ್ನು ಪಡ್ಕೊಳ್ಳೋದು, ಅಗ್ನಿಹೋತ್ರ ಮಾಡಿ ಸ್ವರ್ಗ ಪಡ್ಕೊಳ್ಳೋದು, ಅಗ್ನಿಹೋತ್ರ ಸಾಧನ ಸ್ವರ್ಗ ಸಾಧ್ಯ. ಹಾಗೆ ದುಡ್ಡನ್ನು ತಗೊಂಡು ಮನೆ ತಗೊಳ್ಳೋದು ದುಡ್ಡು ಸಾಧನ ಮನೆ ಸಾಧ್ಯ. ಏನು ದುಡ್ಡು ತಗೊಂಡು ಬಂಗಾರ ತಗೊಂಡ್ರೆ ದುಡ್ಡು ಸಾಧನ ಬಂಗಾರ ಸಾಧ್ಯ. ಸಾಧ್ಯ ಸಾಧನ ಇದೆಯಲ್ಲ, ಒಂದು ಇನ್ಸ್ಟ್ರೂಮೆಂಟು, ಅದರಿಂದ ಒಂದು ಎಫೆಕ್ಟು, ಒಂದು ಸಾಧನೆಯಿಂದ ಪಡ್ಕೊಳ್ಳೋದು ಎಫೆಕ್ಟು. ಎರಡು ಅನಿತ್ಯ, ಎರಡು ಕೃತಕ, ಎರಡು ದೋಷ. ಈ ಸಾಧ್ಯ ಸಾಧನ ಸಂಬಂಧವಾಗಿರುವ ಈ ಲೋಕದಿಂದ ಅದು ಇಹಕೃತ, ಅದು ಅದು ವಿರಕ್ತನಾಗಿದ್ದಾನೆ. ಹೆಂಗೆ ವಿರಕ್ತನಾದ, ವೈರಾಗ್ಯ ಹೆಂಗೆ ಬಂದ್ಬಿಡ್ತೋ ಅದು ಇಹಕೃತ ಪುಣ್ಯಕರ್ಮಣ, ಇಲ್ಲಿ ಮಾಡಿದಾದ ಪುಣ್ಯಕರ್ಮದಿಂದಲಾದರೂ ಆಗ್ಬೋದು. ಪೂರ್ವಕೃತ ದ್ವಾನ್, ಜನ್ಮಾಂತರಲ್ಲಿ ಮಾಡಿದಾದ ಪುಣ್ಯಕರ್ಮದಿಂದಲಾದರೂ ಆಗ್ಬೋದು. ಯಾರಿಗೆ ವೈರಾಗ್ಯ ಬಂದಿದೆಯೋ ಅವ್ರ ಪುಣ್ಯಾತ್ಮ ಅಂತ ಹೆಸರು. ಯಾರ ಚಿತ್ತದಲ್ಲಿ ವಿಕ್ಷೇಪ ಚಾಂಚಲ್ಯ ಜಾಸ್ತಿ ಇದೆಯೋ ಅದು ಪಾಪದ ಫಲ. ಗ್ಯಾಪ್ ಮಾಡ್ಕೋ, ಚಿತ್ತ ಚಾಂಚಲ್ಯ ಚಿತ್ತ ವಿಕ್ಷೇಪ ಪಾಪಕರ್ಮದ ಫಲ. ಅದರಲ್ಲಿ ದುಷ್ಟ ಚಿಂತನೆ, ದುಷ್ಟ ಭಾವನೆ, ದುಷ್ಟ ಕಲ್ಪನೆ ಇದೆಯಲ್ಲ, ಆ ಪಾಪದಲ್ಲೂ ಗ್ರೇಡು. ಯಾವ ಚಿಂತನೆ ಮಾಡುದು ಚಿಂತೆ ವಿಕ್ಷೇಪವಲ್ಲ ಪಾಪದ ಫಲ. ಕೆಟ್ಟ ಚಿಂತನೆ, ಕೆಟ್ಟ ಯೋಚನೆ, ಕೆಟ್ಟ ಭಾವನೆ ಮಾಡುದು ಅದು ಇನ್ನೂ ಪಾಪದ ಪರಾವಾದಿ. ಅದು ಈ ಜನ್ಮದಲ್ಲ ಅದು ಮಾಡಿದ್ದಾದ ಪುಣ್ಯಕರ್ಮ ಆಗ್ಬೋದು, ಜನ್ಮದ ಮಾಡಿದ್ದಾದ್ರು ಆಗ್ಬೋದು. ಅದರಿಂದ ಒಂದು ಸಂಸ್ಕಾರ ಉಂಟಾಗತ್ತೆ ಅಂತ ಕರೆಗೆ ಸಂಸ್ಕಾರ. ದೋಷಾಪನೇನು ಗುಣಾಧಾನಂ ಸಂಸ್ಕಾರ ಅಂತ ಹೇಳಿದ್ದಾರೆ. ದೋಷವನ್ನೆಲ್ಲ ತೊಳಿತಾ ಶಾಸ್ತ್ರೀಯವಾದ ಗುಣಗಳನ್ನು ಇಟ್ಕೊಳ್ಳೋದೇ ಸಂಸ್ಕಾರ. ಆ ಸಂಸ್ಕಾರದ ಒಂದು ವಿಶೇಷ ಅದರ ಮೇಲೆ ಹೆಚ್ಚುಗಾರಿಕೆ, ಅದು ಎದ್ಕೊಳ್ಳುತ್ತೆ. ಎದ್ಕೊಳ್ಳುತ್ತಲ್ಲ ಅವ್ನಿಗೆ ಏನಾಗುತ್ತೆ ಗೊತ್ತಾ, ನನಗೆ ಇಹಲೋಕದ ಯಾವ ಭೋಗವೂ ಬೇಕಿಲ್ಲ, ಪರಲೋಕದ ಯಾವುದು ಬೇಡ, ನನಗೆ ನಿತ್ಯನಾದ ಪರಮಾತ್ಮನೇ ಬೇಕು ಅನ್ನುವಂಥ ತೀವ್ರ ತಹತಹತೆ ಬರುತ್ತಲ್ಲ, ಅವನನ್ನೇ ವಿರಕ್ತ, ಸನ್ಯಾಸಿ, ಮುಮುಕ್ಷು, ಸಾಧಕ ಅಂತ ಅವನನ್ನು ಹೇಳೋದು. ನಾವು ಸನ್ಯಾಸಿ ಕಾಯಿ ಬಟ್ಟೆ ಹೊಟ್ಟವನ್ನೆಲ್ಲ ಹೇಳೋದು. ಸನ್ಯಾಸಿ ಯಾರೋದು ಹೆಂಗಸರು ಆಗ್ಬೋದು. ಏನಕ್ಕೆ, ಈ ಆತ್ಮನೇ ಬೇಕು, ಪರಮಾತ್ಮನೇ ಬೇಕು ಅನ್ನೋ ತೀವ್ರ ಇಚ್ಛೆ ಬಂದ್ಬಿಟ್ರೆ ಅವರು ಅಜೇ ಸಾಮ್ಯೇತು ಏಕೇಚಿತ್ ಏಕೇಚಿತ್ಕೆ ಸ್ತ್ರೀಯಾದಯೋಪಿ ಅಂದ್ರು ಶಂಕರಾಚಾರ್ಯರು. ಅವ್ರು ಸ್ತ್ರೀಯೇ ಆಗಲಿ, ಚಂಡಾಲ ಆಗಿರಲಿ, ಮ್ಲೇಂಚರಾಗಿರ್ಲಿ, ಈ ಆತ್ಮನೇ ಬೇಕು, ತತ್ವಜ್ಞಾನವೇ ಬೇಕು ಅಂತೇಳಿ ಅದಕ್ಕೆ ತಹತಾಸ ಪಡ್ತಾ ಕಂಡುಕೊಂಡ ಅಂದ್ರೆ ಮುಕ್ತ ಆಗ್ತಾನೆ. ಈ ಸಂಸ್ಕಾರ ವಿಷಯ ಎದ್ಕೊಳ್ಳೋದ್ರಿಂದ ವಿರಕ್ತನಾಗ್ಬಿಟ್ಟ. ವಿರಕ್ತನಾದವನಿಗೆ ಪ್ರತ್ಯಗಾತ್ಮನನ್ನು ವಿಷಯ ಮಾಡಿಕೊಂಡಂತಹ ಒಂದು ಜಿಜ್ಞಾಸೆ ಪ್ರತಿ ಕ್ಷಣಕ್ಕೂ, ನಾನು ಯಾರು, ನಾನು ಅಥ ಕೋಹಂ, ನಾನು ಯಾಕೆ ನನ್ನ ಒಂದು ಜಾತಿ, ಕುಲ, ಗೋತ್ರ, ವರ್ಣ, ಆಶ್ರಮ, ವಯಸ್ಸು, ಅವಸ್ಥೆ ಇವುಗಳು ಕೂಡ್ಕೊಂಡು ಯಾಕೆ ಅನ್ಕೊಂಡೆ, ನಾನು ಯಾಕೆ ನನ್ನ ಹೆಂಗಸು ಅನ್ಕೊಂಡೆ, ನಾನು ಹೆಂಗಸ, ನಾನು ಗಂಡಸ, ಹೆಂಗಸು ಗಂಡಸಲ್ಲ ದೇಹಕ್ಕೆ. ಈ ಎಲ್ಲ ಅರಿವಿದೆಯಲ್ಲ, ಪ್ಯೂರ್ ಕಾನ್ಷಿಯಸ್ನೆಸ್ ಇದೆಯಲ್ಲ, ಶುದ್ಧ ಚೈತನ್ಯ, ಅದಕ್ಕೆ ಜಾತಿ ಇಲ್ಲ, ಗುಣ ಇಲ್ಲ, ದ್ರವ್ಯ ಇಲ್ಲ, ಕ್ರಿಯಾ ಇಲ್ಲ, ಸಂಬಂಧ ಇಲ್ಲ, ವರ್ಣ ಆಶ್ರಮ ಸಂಬಂಧ ಏನೇನು, ಪುಣ್ಯಪಾಪೂ ಇಲ್ಲ ಅದಕ್ಕೆ. ಎಲ್ಲಕ್ಕೂ ಸಾಕ್ಷಿ ಅದು ಯಾವುದಾ, ಶುದ್ಧ ಚೈತನ್ಯ, ಅರಿವು. ಯಾವ ಅರಿವಿನಿಂದ ಎಲ್ಲವನ್ನು ಬೆಳಗುತ್ತೀವಿಯೋ ಇರ್ತಿದೀವೋ ನಾವು, ಯಾವ ಅರಿವಿಗೆ ಎಲ್ಲವೂ ಗೊತ್ತಾಗುತ್ತಿದೆಯೋ ಆ ಅರಿವಿದೆಯಲ್ಲ, ಬುದ್ಧಿ ಅರಿವಲ್ಲ ಅದು, ಬುದ್ಧಿ ಅರಿವನ್ನು ಅರಿಯುತ್ತೆ. ಬುದ್ಧಿ ಗೊತ್ತಾಯ್ತು, ಗೊತ್ತಾಯ್ತು ಗೊತ್ತಾಗತ್ತೆ. ಬುದ್ಧಿ ಗೊತ್ತಾಗಲೇ ಹೋದ್ರೆ ಗೊತ್ತಾಗಲಿಲ್ಲ ಅಂತ ಗೊತ್ತಾಗತ್ತೆ. ಬುದ್ಧಿ ಗೊತ್ತಾಗಿದ್ದು ಗೊತ್ತಾಗದೇ ಇದ್ದದ್ದನ್ನು ಗೊತ್ತು ಮಾಡಿಕೊಳ್ಳುತ್ತಿರೋ ಒಂದು ಅರಿವಿದೆಯಲ್ಲ, ಅವನೇ ಆತ್ಮ, ಅವನೇ ನಿಮ್ಮ ನಿಜ ಸ್ವರೂಪ. ಆ ಒಂದು ಸ್ವರೂಪ ಇದೆ ಅವನಿಗೆ ಪ್ರತ್ಯೇಕ ಆತ್ಮ ಅಂತ ಹೆಸರು. ತೀರ ಒಳಗಿರುವ ಒಳಗೆ ಅಂದ್ರೆ ಎಲ್ಲರ ತಿರುಳು ಸಾರ ಆಗಿರ್ತಕ್ಕಂತಹ ಆತ್ಮನ ವಿಷಯ ಮಾಡಿಕೊಂಡ ಒಂದು ಜಿಜ್ಞಾಸೆ. ಜಿಜ್ಞಾಸೆ ಅಂದ್ರೆ ಏನೋ ವಿಷಯ, ಜ್ಞಾತಿ ಇಚ್ಛಾ ಜಿಜ್ಞಾಸಗಳು, ಜಿಜ್ಞಾಸ ಅಂತ ತಿಳ್ಕೊಬೇಕು ಅನ್ನೋ ಇಚ್ಛೆ. ಯಾವ ರೀತಿ ಅವಗತಿ ಪರ್ಯಂತವಾಗಿ ಬರೀ ತಿಳ್ಕೊಬೇಕು ಇಚ್ಛೆ ಅಲ್ಲ, ಗೊತ್ತಾಯ್ತು ಅನ್ನುವರೆಗೂ ಪ್ರಯತ್ನ ಪಡುತ್ತಿರುವಂತಹ ಒಂದು
ತಿಳ್ಕೊಬೇಕು ಅನ್ನೋ ಇಚ್ಛೆ ಇದೆಯಲ್ಲ, ಅದನ್ನ ಜಿಜ್ಞಾಸೆ ಅಂತ ಇದ್ದಾರೆ. ಕುತೂಹಲದಿಂದ ತಿಳ್ಕೊಕ್ ಇಷ್ಟಪಡೋರು ಜಿಜ್ಞಾಸೆ ಅನ್ನಲ್ಲ ಭಾಷೆಗಾರರು. ಅವಗತಿ ಬರ್ಗಿಂತ ಜ್ಞಾನ ಸನ್ನಾಚ್ಯಾಯ ಇಚ್ಛಾಯ ಕರ್ಮ, ಸನ್ನಾಚ್ಯಾಯ ಇಚ್ಛಾ ವರ್ತದೆ ತಸ್ಯಾಹ ಇಚ್ಛಾಯ ಕರ್ಮ ಕಿಂ ಅವಗತಿ ಪರ್ಯಂತ ಜ್ಞಾನ, ಯತ್ ಅವಗತಿ ಪರ್ಯಂತ ಜ್ಞಾನ ವರ್ತದೆ ತದೇವ ಜ್ಞಾನ ಸನ್ನಾಚ್ಯಾಯ ಇಚ್ಛಾಯ ಕರ್ಮ. ಕರ್ಮ ನಾಮ ಕಿಂ ವಿಷಯ, ಹಾ ಫಲರೂಪತ್ತ ಇಚ್ಛಾಯ ಮುಂದಕ್ಕೆ ಗೊತ್ತಾಯ್ತು ಅಂತ ಆಗ್ಬೇಕು. ಹೋ ಅರ್ಥ ಆಯ್ತಾ, ನಾನು ಯಾರು ಗೊತ್ತಾಯ್ತಾ, ನಾನು ಹೆಂಗ್ ಸುಂದ್ರೆ ಯು ಆರ್ ಫೇಲ್, ನೀವು ಫೇಲ್. ನೀವು ನಾನು ಹುಟ್ಟಿದ್ದೀನಿ ಅನ್ಕೊಂಡ್ರೆ ಯು ಆರ್ ಫೇಲ್. ನಾನು ಹುಟ್ಟಿದ್ದೀನಿ, ನಾನು ಮಾಡುವವನು, ತಿಳ್ಕೊಳ್ಳೋನು, ಅನುಭವಿಸೋನು, ನನ್ನ ಜಾತಿ ಕುಲ ಗೋತ್ರ ವರ್ಣ ಶ್ರಮ ವಯಸ್ಸು ಅವಸ್ಥೆ ಇದೆ ಅಂದ್ರೆ ನೀನು ಅನ್ಫಿಟ್, ನೋ ಅಡ್ಮಿಷನ್, ನಿಂಗೆ ಪ್ರವೇಶ ಇಲ್ಲ, ನಿಂಗೆ ಇಲ್ಲ ಅನ್ಬಿಡ್ತದೆ. ಹಾಗಾಗಿ ಗೊತ್ತಾಯ್ತು ಅನ್ನೋವರೆಗೂ ಪ್ರಯತ್ನ ಪಡುವಂತಹ ಒಂದು ತೀವ್ರ ತಹತೆ ಇದೆಯಲ್ಲ, ಅದು ಉಂಟಾಗುತ್ತೆ, ಶುರು ಆಗುತ್ತಂತೆ. ಅದು ಉಂಟಾಯ್ತು ಅಂದ್ರೆ ನೋಡು ಉಂಟಾಕೊಂಡ್ಬಿಡ್ತೇನೆ, ಅದು ಹೊರಡುತ್ತೆ. ಅದಕ್ಕೋಸ್ಕರವಾಗಿ ನಿಷ್ಕಾಮನಾಗಿ ಅದು ವಿರಕ್ತನಾಗಿ ಶಾಸ್ತ್ರೀಯ ಕರ್ಮೋಪಾಸನೆ ಮಾಡ್ತಾ ಹೋಗ್ಬೇಕು. ಅಚಂಚಲವಾದ ಭಗವಂತನ ಭಕ್ತಿ ಇಟ್ಕೋಬೇಕು. ಪರಮೇಶ್ವರಲ್ಲಿ ತೀವ್ರವಾದ ಪರಮ ಪ್ರೇಮ ಭಕ್ತಿ ಇಟ್ಕೊಂಡು ಭಕ್ತಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಕರ್ಮಾನುಷ್ಠಾನ ಮಾಡ್ತಾ ಇದ್ರೆ ಸಿದ್ಧನಾಗ್ಬಿಡ್ತಾನೆ, ಮುಕ್ತನಾಗ್ಬಿಡ್ತಾನೆ. ಭಗವದ್ಭಕ್ತಿ ಇದೆ ಆಗೋಲ್ಲ. ಪರಮಾತ್ಮನ ಪ್ರೇಮ ಬಹಳವಾಗಿ ಮುಖ್ಯವಾದಂತ ಇದ್ದದು. ತದೇ ತದ್ವಸ್ತು ಭ್ರಷ್ಟ ಪ್ರತಿಭಚನ ರಕ್ಷಣೆಯ ಶ್ರುತಿಯ ಪ್ರದರ್ಶ್ಯತೆ ಕೇನೇಶಿದಂ ತ್ಯಾಜ್ಯ. ಈ ವಸ್ತುವನ್ನ, ಯಾವ ಈ ವಸ್ತುವನ್ನ, ಈ ಪರಮಾರ್ಥ ವಸ್ತುವನ್ನ ಪ್ರಶ್ನ ಪ್ರತಿವಚನೆ, ಶಿಷ್ಯನ ಪ್ರಶ್ನೆ, ಗುರುಗಳ ಪ್ರತಿವಚನೆ. ಇಲ್ಲಿ ಶಿಷ್ಯನ ಹೆಸರು ಇಲ್ಲ, ಗುರುಗಳ ಹೆಸರು ಇಲ್ಲ, ಇದು ವಿಶೇಷ. ಈ ಇದರಲ್ಲಿ ಪ್ರಶ್ನೋಪನಿಷತ್ತಿನಲ್ಲಿ ಸುಕೇಶಾಚ ಭಾರದ್ವಾಜ ಶೈಭ್ಯಶ್ಚ ಸತ್ಯಕಾಮಃ ಶೌರ್ಯಾಯಣೀಚ ಗಾರ್ಗ್ಯ ಕೌಶಲ್ಯಶ್ಚ ಶಲಾಯನಃ ಭಾರ್ಗವೋ ವೈದಭಿ ಕವಂದೀಕಾಚ. ಆರು ಜನ ಶಿಷ್ಯರು, ಪಿಪ್ಪಲಾದರು ಗುರುಗಳು. ಕಠದಲ್ಲಿ ನಿಷ್ಕೇತ ಶಿಷ್ಯ, ಯಮ ಗುರು. ಭೃಗುವಿನಲ್ಲಿ ಭೃಗು ಶಿಷ್ಯ, ವರುಣ ಗುರು. ಎಲ್ಲರೂ ಉಂಟು. ಆ ಯಾಜ್ಞವಿಕ ಗುರುಗಳು ಜನಕ ಶಿಷ್ಯ, ಯಾಜ್ಞವಿಕ ಗುರುಗಳು ಮೈತ್ರಿ ಶಿಷ್ಯ, ಈಗೆಲ್ಲ ಉಂಟು. ಈ ಉಪನಿಷತ್ತು ಪ್ರಶ್ನೋತ್ತರ ರೂಪ ಇದೆ. ಅದೇ ಗುರು ಶಿಷ್ಯರ ಹೆಸರಿಲ್ಲ. ಹಾಗೆ ಅದಕ್ಕೆ ಶ್ರುತಿ ತಾನೇ ಪ್ರಶ್ನೆಯನ್ನು ಹಾಕಿಸ್ಕೊಂಡು ತಾನೇ ಉತ್ತರ ಕೊಡ್ತದೆ. ಎರಡು ರೂಪದ ಪ್ರಶ್ನೆ ಪ್ರತಿವಚ ರೂಪ ಶ್ರುತಿ ಸ್ವಯಮೇವ ತತ್ವ ಆವಿಷ್ಕರೋತಿ ಅಸ್ಮಾನ್ ಪ್ರತಿ. ನಮಗೋಸ್ಕರ ತತ್ವ ತೋರಿಸ್ತಾ ಇದೆ. ಯಾ ಪರಮಾರ್ಥ ತತ್ವವನ್ನ, ಆತ್ಮವಸ್ತುವನ್ನ ಪ್ರಶ್ನ ಪ್ರತಿವಚನ ರೂಪವಾಗಿರ್ತಕ್ಕಂತಹ ಶ್ರುತಿಯಿಂದ ತೋರಿಸ್ಕೊಳ್ಳಲಾಗತ್ತೆ. ಕೇನೇಶಿತಂ ಪತತಿ ಪ್ರೇಷಿತಂ ಮನಃ, ಈ ರೀತಿಯಾಗಿರ್ತಕ್ಕಂತಹ ಉಪನಿಷತ್ತಿನಿಂದ ಇತ್ಯಾಜ್ಯ ಉಪನಿಷದ. ಕಾಟಕೇಶ ಉಕ್ತಂ, ಕಾಟಕ ಉಪನಿಷತ್ತಿನಲ್ಲೂ ಕೂಡ ಈ ವಿಚಾರವನ್ನು ಹೇಳಿದೆಯಂತೆ. ಏನ್ ಹೇಳಿದ್ದಾರೆ? ಪರಾಂಚಿಖಾನ ವಿಚರಣ ಸ್ವಯಂಭೋ ತಸ್ಮಾತ್ ಪರಾಂ ಪಶ್ಯ ದಿನಾಂತರಾತ್ಮನ್. ಕಶ್ಚಿತ್ ಧೀರ ಪ್ರತ್ಯಗಾತ್ಮನ ಮೈಖ್ಯತ್ ಆವರ್ತ ಚಕ್ಷುರ ಮೃತತ್ವ ಇಚ್ಛನ್. ಆವರ್ತ ಚಕ್ಷು ಇತ್ಯಾದಿ ಇತ್ಯಾದಿ ಉತ್ತಮ. ಪರಮಾತ್ಮನು ಇಂದ್ರಿಯಗಳನ್ನ, ಖಾನಿನ ಇಂದ್ರಿಯಗಳನ್ನ ಹೊರಮುಖವಾಗಿ ಕೊರೆದಿರುತ್ತಾನೆ. ಆದ್ದರಿಂದ ಪ್ರತಿಯೊಬ್ಬರು ಹೊರಗಡೆಯಲ್ಲಿಯೇ ನೋಡುತ್ತಾರೆ. ನಿಂದೆಲ್ಲ ಕಂಡ ತಪ್ಪು. ಶ್ರುತಿ ಹೇಳ್ತಾ ಇದೆ, ನೀ ಪಾಪ ನಿನ್ನೇನು ತಪ್ಪಿದ್ರೆ ಪರಮಾತ್ಮ ಹಾಗೆ ಇಂದ್ರಿಯಗಳು ಹೊರಮುಖ, ಯಾಕಪ್ಪ ಹೊರಮುಖ ಕೊರಿಬೇಕಾಯ್ತವನು? ಒಳಮುಖ ಕೊರದಿಂದ ಒಳಗಡೆ ನೋಡ್ಕೊಡ್ತಿದ್ವಿ. ಪರಮಾತ್ಮ ಮಾಡಿದ್ದಾರೆ ತಪ್ಪು ಅಂತ ಪರಮಾತ್ಮನ ಹಾಕ್ತಾ ಇದೆ ಶ್ರುತಿ ನಮ್ಗೆ ಸ್ವಲ್ಪ ಎಂಕರೇಜ್ ಮಾಡೋಕ್ಕೆ. ಏನು ಮಾಡ್ಬೇಡಿ, ನೀವು ಆರೋಗ್ಯ ಚಿಕ್ಕರಾಗಿ ಅಂತರ್ಮುಖರಾಗ್ರಿ, ನಿಮ್ಗೆ ಪರಮಾತ್ಮ ಗೊತ್ತಾ ಅಂತಾನೆ. ನಿಮ್ದೇನು ತಪ್ಪಿಲ್ಲ ಕಂಡ್ರೋ, ಇಂದ್ರಿಯಗಳನ್ನು ಪರಮಾತ್ಮ ಹಾಗೆ ಇಟ್ಬಿಟ್ಟಿದ್ದಾನೆ, ಹೊರಗಡೆ ನೋಡುವ ಹಾಗೆ ಇಟ್ಬಿಟ್ಟಿದ್ದಾರೆ. ಹಾಗೆ ಎಲ್ಲರೂ ಹೊರಗಡೆಯಲ್ಲೇ ನೋಡ್ತಾರೆ. ಒಬ್ಬನೊಬ್ಬ ಧೀರ ವಿವೇಕಿ ನಚಿಕೇತನಂತ ಮಹಾತ್ಮ ಅಮೃತತ್ವವನ್ನೇ ಇಷ್ಟಪಡುತ್ತಾ ಅಂತರ್ಮುಖವಾದ ದೃಷ್ಟಿಯುಳ್ಳವನಾಗಿ ಒಳಗಡೆ ವಿಚಾರ ಮಾಡ್ತಾ ಹೋಗ್ತಾನೆ. ಅನ್ಕೊಬಿಡ್ತಾನೆ ಮೃತ್ಯು ಪ್ರೋಕ್ತಾಂ ನಚಿಕೇತೋಸ ಲಬ್ಧ ವಿದ್ಯಾಭೇತಾಂ ಯೋಗ ವಿಧಿಂಚ ಕೃತ್ಸ ಬ್ರಹ್ಮ ಪ್ರಾಪ್ತೋ ರಜೋಭೂತಿ ಮೃತ್ಯು ಅನ್ಯೋಪ್ಯೇವಂ ಯೋ ವಿದಧ್ಯಾತ್ಮೇವ. ಬರಲ್ವಾ? ಪಠ ಆಗಿಲ್ವಾ? ಅರ್ಧ ಆಗಿದ್ಯಾ? ಮುಚ್ಚ ಅರ್ಧ ಆಗಿದೆ, ಪುನಃ ಅರ್ಧ ಆಗಿದ್ಯಾ? ಮೊದಲೇ ಅರ್ಧ ಆಗಿದೆ. ಓಹೋ ಸರಿಪ್ಪ.
ಹಿಂಗೆ ಹಾಗೆ ಇಲ್ಲ, ಅಲ್ಲ ಹೆದರಿಕೆ ಇಲ್ಲ, ಬರ್ಲಿಲ್ಲ ಅಂದ್ರೆ ಹೇಗಿಲ್ಲ, ನಂಗೆ ಆಗಿಲ್ಲ ಸ್ವಾಮಿ ಇದ್ರೆ. ಪ್ರತ್ಯೇಕಾತ್ಮನನ್ನು ಕಂಡುಕೊಳ್ಳುತ್ತಾನೆ, ಅಮೃತತ್ವವನ್ನು ಇಷ್ಟಪಡುತ್ತಾ ಅಂತರ್ಮುಖವಾದ ದೃಷ್ಟಿಯನ್ನು ಹೊಂದಿ ಪ್ರತ್ಯ ಕಂಡುಕೊಳ್ತಾನೆ ಒಂದು ವಾಕ್ಯ. ಹಾಗೆ ಮುಂದೆ ಕರೆದುಕೊಡ್ತಾರೆ, ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾ ನಾಸ್ತಿ ಕೃತ ಕೃತೇನ. ಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಾ. ಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಾ. ಇದು ಮುಂಡಕದ ವಾಕ್ಯ. ಲೋಕಾನ್ ಪರೀಕ್ಷಾ, ಕೀದೃಶಾನ್ ಲೋಕಾನ್ ಸಾಧ್ಯ ಸಾಧನ ರೂಪಾನ್ ಸರ್ವಾನ್ ಲೋಕಾನ್ ಪರೀಕ್ಷಾ. ಕಿಮಿತಿ ಪರೀಕ್ಷಾ, ಸರ್ವಂ ಅನಿತ್ಯಂ, ಸರ್ವಂ ಕೃತಕಂ, ಸರ್ವಂ ದುಃಖಾತ್ಮಕಂ. ಅಷ್ಟೇ, ಜನ್ಮ ಮರಣಾಧಿಕಂ, ಹುಟ್ಟು ಸಾವುಳ್ಳ ಕೂಡಿದ್ದು ದುಃಖಾತ್ಮಕವಾಗಿದ್ದು ಅಂತ ಹೇಳಿ ಎಲ್ಲಾ ಲೋಕಗಳನ್ನು ಪರೀಕ್ಷೆ ಮಾಡಿ ಕರ್ಮಚಿತ, ಕರ್ಮದಿಂದ ಕೂಡಿ ಹಾಕಿದ್ದು, ಕರ್ಮ ಕಾರ್ಯ ಅಂತ ಅರ್ಥ. ಇಲ್ಲಿ ಅಕೃತ ಪದಾರ್ಥ ನಾಸ್ತಿ, ನಿತ್ಯವಾದ ಪದಾರ್ಥ ಈ ಸಂಸಾರದಲ್ಲಿ ಇಲ್ಲ. ಅದನ್ನ ಕೃತೇನ ಕಿಂ, ಕರ್ಮದಿಂದ ನಂಗೆ ಏನಾಗ್ಬೇಕಾಗಿದೆ, ಯಾಕೆ ಕರ್ಮ ಮಾಡ್ಬೇಕು ನಾನು, ಕೃತೇನ ಕಿಂ ಇದೆ ಆಕ್ಷೇಪ, ಇದು ಏನ್ ಪ್ರಯೋಜನ. ಅಕೃತವಾದ ನಿತ್ಯವಾದ ಪದಾರ್ಥ ಈ ಸಂಸಾರದಲ್ಲಿ ಇದೆ ಅಂದ್ಮೇಲೆ ಯಾಕೆ ಕರ್ಮ ಮಾಡ್ಬೇಕು ನಾನು ಅಂದ್ರೆ ಸನ್ಯಾಸ ಮಾಡ್ತಾರೆ, ಕೊಡ್ಲ ಮಠ ಇದೆ. ತದ್ವಿಜ್ಞಾನ, ಆಮೇಲೆ ತದ್ವಿಜ್ಞಾನ ನಾಮ ಬ್ರಹ್ಮ ವಿಜ್ಞಾನಕ್ಕೋಸ್ಕರವಾಗಿ ಕೂತ್ಕೊಳಿಪ. ಸಹ ಗುರುಮೇವ ಅಭಿಗಚ್ಚೆ, ಸಹ ಕಹ ಮುಮುಕ್ಷು ಕುತ್ರ ಗಚ್ಚೆ ಗುರುಮೇವ, ಕೀದೃಶಂ ಗುರುಂ ಗಚ್ಚೆ ಶ್ರೋತ್ರಿಯೋ ನಾಮ ಕಿಂ, ವೇದಾನಾಂ ಏಕೈಕ ಶಾಖಾಮಧೀತ್ಯ ಶ್ರೋತ್ರಿಯೋ ಭವತಿ. ಬ್ರಹ್ಮನಿಷ್ಠಂ, ಬ್ರಹ್ಮಣಿ ನಿಷ್ಠಾ ತಾತ್ಪರ್ಯೇಣ ಅವಸ್ಥಾನ್ ಪರಿಸಮಾಪ್ತಿ. ಪರಮಾತ್ಮನಲ್ಲಿ ನೆಲೆ ನಿಂತಹ ಮಹಾತ್ಮ, ತತ್ವಜ್ಞಾನವನ್ನು ಪಡ್ಕೊಂಡಂತಹ ಗುರುಗಳ ಹತ್ರ ಹೋಗ್ಬೇಕು. ಅವನು ಒಳ್ಳೆ ಶ್ರುತಾಧ್ಯಯನ ಸಂಪೂರ್ಣ ಇರಬೇಕು. ಸಮಸ್ತ ಶಾಸ್ತ್ರಾರ್ಥವನ್ನೆಲ್ಲ ಗೊತ್ತು ಮಾಡಿಕೊಂಡು ಬ್ರಹ್ಮ ವಿಚಾರ ಮಾಡಿ ತತ್ವಜ್ಞಾನದಲ್ಲಿ ನೆಲೆ ನಿಂತಹ ಗುರುಂ ಅಭಿಗಚ್ಚೇತ್ ಅಂತ ಇದ್ದಾರೆ. ಗುರು ಹತ್ರಕ್ಕೆ ಹೋಗ್ಬೇಕಂತೆ. ಆತ್ಮಜ್ಞಾನ ಪಡ್ಕೋಬೇಕು ಅಂದ್ರೆ ಡಿಕ್ಷನರಿ ನೋಡ್ಕೊಂಡು ಆತ್ಮಜ್ಞಾನ ಮಾಡ್ಕೊಂಡು ಹೋಗ್ಬೇಡಿ, ಪುಸ್ತಕ ನೋಡ್ಕೊಂಡು ಹೋಗ್ಬೇಡಿ, ಗುರು ಹತ್ರಕ್ಕೆ ಹೋಗ್ಬೇಕು. ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇನ ಬ್ರಹ್ಮಜ್ಞಾನಾನ್ವೇಷಣ ನ ಕುರ್ಯಾತ್ ಇತಿ ಅವಧಾರಣ ವಿಶೇಷಾರ್ಥ. ಗುರುಮೇವ ಏವ ಕಾಲ ಯಾಕೆ ಹೇಳಿದ್ರು, ಏವ ಎಂಫೆಸಸ್ ಸ್ಟ್ರೆಸ್ ಮಾಡ್ತಾ ಇದೆ, ಒತ್ತಿ ಅಂತ ಇದೆ. ಅವಧಾನ ಮಾಡೋದು ಗುರುತ್ವಕ್ಕೆ ಹೋಗ್ಬೇಕು. ಆತ್ಮಜ್ಞಾನ ಬೇಕು ಅಂದ್ರೆ, ಬ್ರಹ್ಮಜ್ಞಾನ ಬೇಕು ಅಂತಂದ್ರೆ ನೀವೇ ಪುಸ್ತಕ ಓದ್ಕೊಂಡು ಅದೇನೋ ಇವತ್ತಿನ ಕಾಲದಲ್ಲಿ ಇದ್ರಲ್ಲಿ ಕೇಳ್ಕೊಂಡು ಮೊಬೈಲ್ ಹಾಕೊಂಡು ವಿಚಾರ ಹಾಕೊಂಡು ಕೇಳ್ಕೊಳ್ತೀನಿ ಮೊಬೈಲ್ ತಿನ್ನು, ಹಂಗಲ್ಲ ಆತ್ಮಜ್ಞಾನ ಆಗೋದಿಲ್ಲ. ಆತ್ಮಜ್ಞಾನ ಬೇಕಾದ್ರೆ ಗುರುತ್ವಕ್ಕೆ ಹೋಗ್ಬೇಕು. ಅಲ್ಲಿ ಸಮಿತ್ಪಾಣಿ, ಸಮಿತ್ಭಾರ ಗೃಹೀತ ಹಸ್ತ, ಸಮಿತ್ಪಾಣಿಯಾಗಿ ಹೋಗ್ಬೇಕಂತ. ಯಾಕೆ ಸಮಿತ್ವ ಹೇಗೆ ಅಗ್ನಿ ಹಾಕಿದ್ರೆ ಸುಟ್ಟಾಬಿಡತ್ತೋ ಹಾಗೆ ನನ್ನ ಎಲ್ಲಾ ಕರ್ಮಗಳನ್ನು ಸುಟ್ಟಾಕ್ರಿ ನೀವು. ಯಾವ ಕರ್ಮ? ಸಂಚಿತ ಆಗಾಮಿ ಪ್ರಾರಬ್ಧ ಎಲ್ಲ ಸುಟ್ಟಾಕ್ರಿ. ಕರ್ಮ ಇದ್ದಿದ್ದೆ ನನ್ನ ಹುಟ್ಟೋದು, ನಾನು ಹುಟ್ಟದೇ ಇರೋಂಗ್ ಮಾಡಿ ಸ್ವಾಮಿ ನನ್ನನ್ನ ಅಂತ. ನಾನು ಹುಟ್ಟದೇ ಇರೋಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಹುಟ್ಟಿದ್ದೀನಿ ತಪ್ಪಲಿಕ್ಕೆ ತಗ ಹಾಕ್ಬೇಕು. ಹುಟ್ಟಿದ್ದೀನೋ ತಪ್ಪಲಿಕ್ಕೆ ಹೊರತು ನಿಜವಾಗಿ ಯಾರು ಹುಟ್ಟಿದವರಿಲ್ಲ, ಹುಟ್ಟೇ ಇಲ್ಲ, ಹುಟ್ಟು ಹೊಂದೋದೇ ಇಲ್ಲ. ಆ ತಪ್ಪಲಿಕೆಯಿಂದ ದೇಹಾದಿಗಳನ್ನೇ ನಾನು ಅಂದ್ಕೊಂಡು ಯಾರೋ ಹೇಳಿದ್ದ ಹುಟ್ಟಿದ್ದನ್ನು ಕೇಳ್ಕೊಂಡು ನನ್ನ ಡೇಟ್ ಆಫ್ ಬರ್ತ್ ಇಂಥದ್ದು ಸ್ವಾಮಿ, ನಾನು 24/2/1960 ನನ್ನ ಡೇಟ್ ಆಫ್ ಬರ್ತು, 14/2/1960 ಹುಟ್ಟಿದ್ದು ಅಂದ ನಾನು ನೋಡಿದಪ್ಪ ನಂಗಂತೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅವನಂತ ಬರ್ತಡೇ ಹ್ಯಾಪಿ ಬರ್ತ್ಡೇ ಟು ಹೇಳಿ 60 ಬಂತು ಬಂದ್ಬರ್ತೇವೆ ಉಫ್ ಅನ್ನು ಊದ್ಬಿಟ್ರೆ ಏನು ಹುಚ್ಚುತ್ತಾರ ಪರಮಾವಧಿ ಇದು ಅವಿವೇಕಾದ ಆ ಬ್ರಹ್ಮಜ್ಞಾನ ಪಡ್ಕೋಕ್ಕೋಸ್ಕರವಾಗಿ ಗುರು ಹತ್ರಕ್ಕೆ ಹೋಗ್ಬೇಕಪ್ಪ. ನೀನಾಗಿ ಸ್ವತಂತ್ರ ವಿಚಾರ ಮಾಡಬಾರ್ದು. ಹೇಗೆ ಹೋಗ್ಬೇಕು? ಸಮಿತ್ಪಾಣಿಯಾಗಿ ಹೋಗ್ಬೇಕು. ಸಮಿತ್ತು ಅನ್ನೋದು ಉಪಲಕ್ಷಣ, ಹಣ್ಣು ಹಂಪರು ಹೋಗಿ ಗುರು ಏನೇನು ಬೇಕೋ ಉತ್ತಮವಾಗಿ ವಸ್ತು ತಗೊಂಡೋಗಿ ಇಟ್ಟು ಗುರುಳ ಪಾದಾಂಗು ದಕ್ಷಿಣ ಪಾದಾಂಗುಷ್ಠವನ್ನು ಇಟ್ಕೋಬೇಕು. ಅದಕ್ಕೆ ಏನು ಹೆಸರು? ಉಪಸಂಗ್ರಹಣ ಅಂತ ಹೆಸರು. ಉಪಸಂಗ್ರಹಣ ಅಂದ್ರೆ ಗುರುಳತ್ ಹೋಗಿ ಗುರುಳ ಬಲಗಾಲನ್ನ ಹೆಬ್ಬೆಟ್ಟು ಹಿಡ್ಕೊಂಡ್ಬಿಟ್ಟು ಅಧೀ ಭಗವೋ ಬ್ರಹ್ಮ ಅಂತ ಹೇಳಿ ಕೇಳ್ಕೊಬೇಕಂತೆ. ನನಗೆ ಬ್ರಹ್ಮ ವಿಚಾರನ ತಿಳಿಸ್ಕೊಡಿ, ನಾನು ಸಂಸಾರದಲ್ಲಿ ಬೆಂದಿದ್ದೀನಿ, ನಾನು ಬೆಸತ್ತಿದ್ದೀನಿ, ನನಗೆ ಈ ಅನಿತ್ಯವಾದ ಈ ಕೃತಕವಾದ ದುಃಖಮಯ ಆದಂತಹ ಸಂಸಾರ ಬೇಡ, ಸತ್ಯವಾದ ಇಲ್ಲಿ ಬಿಡ್ತಾರೆ ಏನು ಎಬ್ಬಿಸ್ತೀನಿ ನಾನು.
ಕತ್ತೆ ಕುತ್ಕೋ ಬರ್ತಾರೆ ಅವರು ಬರ್ತಾರೆ ಗೊತ್ತಾಗುತ್ತೆ ಅವ್ರಿಗೆ. ಏ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಈಗ ನೋಡು ಅಲ್ಲಿ ನೋಡ ಅಲ್ಲಿ ನೋಡ್ಬೇಡ ಗುರುಮೇವ ಅಭಿಗ ಶ್ರೋತ್ಯರಾದ ಬ್ರಹ್ಮನಿಷ್ಠರಾದಂತಹ ಗುರುರಥಕ್ಕೆ ಹೋಗ್ಬೇಕು ಅಂತ ಹೇಳಿ ಈ ರೀತಿ ಆ ಮುಮುಕ್ಷ ಹೋಗಿ ಗುರುತ ಕೇಳ್ಕೊಂಡಾಗ ಗುರು ನೋಡ್ತಾರ ಪರೀಕ್ಷೆ ಮಾಡ್ತಾರೆ ಬಂದ್ಕೊಂಡೆ ಬ್ರಹ್ಮಚಾರ ಹೇಳ್ಬಿಡಲ್ಲ ಇರೋ ವಸ ಬ್ರಹ್ಮಚರ್ಯಂ ಅಂತ ಹೇಳಿ ಬ್ರಹ್ಮಚರ ಸಂವತ್ಸರ ಅಂತ ಇಪ್ಪಲಾದ್ರು ಹೇಳಿದ್ರು ಪ್ರಜಾಪತಿ 32 ವರ್ಷ ಬ್ರಹ್ಮಚರ್ಯ 101 ವರ್ಷ ಮಾಡಿದ್ರು ದೇವೇಂದ್ರ. ಹೀಗೆ ಗುರುತ ಹೋಗಿ ಅವರ ಸೇವೆ ಮಾಡಿಕೊಂಡಿದ್ದು ಗುರುಗಳು ನಿನ್ನ ಮನಸ್ಸಿನ ಸ್ಥಿತಿಯನ್ನ ಪರೀಕ್ಷೆ ಮಾಡಿ ಯೋಗ್ಯತೆ ಎಷ್ಟು ಮಟ್ಟಿಗಿದೆ ಅಂತ ತಿಳ್ಕೊಂಡು ಯಾವಾಗ ಉಪದೇಶ ಮಾಡ್ಬೋದು ನೋಡಿ ಒಂದು ಉಪದೇಶ ಮಾಡ್ತಾರೆ ಅದು ಅರ್ಥವಾಯ್ತಾ ಇಲ್ಲ ವಿಚಾರ ಕೇಳ್ಕೊತಾರೆ ಅದು ಎಷ್ಟು ಮಟ್ಟಿಗೆ ಅರ್ಥವಾಯ್ತು ಏನು ಗೊತ್ತಾರೆ ಗೊತ್ತಾಗಲಿಲ್ಲ ಅಂದ್ರೆ ಮತ್ತೆ ಸಾಧನೆ ಮಾಡೋದು ದಿನ ಹಾಗೆ ಮೂರತಿ ಪಾಠ ಹೇಳಲ್ಲ ಬೆಳಗ್ಗೆ ಮಧ್ಯಾಹ್ನ ಸಂಜೆ ವೇದಾಂತ ಪಾಠ ಹೇಳ್ತಾ ಕೂತ್ಕೊಳ್ಳಲ್ಲ ಗುರುಗಳು. ಗುರು ಹೇಳಿದ್ರು ಅಂತಂದ್ರೆ ಅದು ನಾಟ್ಲೇಬೇಕು ನಾಟ್ಲಿಲ್ಲ ಅಂದ್ರೆ ನಿನ್ನ ದೋಷ ಇದೆ ಮತ್ತೆ ಸಂಸ್ಕಾರ ಮಾಡ್ಕೋಬೇಕೆ ಹೊರತು ಪದೇ ಪದೇ ಜಡಿತ ಕೂತ್ಕೊಳ್ಳೋದಲ್ಲ ಅದು. ವಿರಕ್ತಸ್ಯ ಪ್ರತ್ಯಗಾತ್ಮ ವಿಷಯ ವಿಜ್ಞಾನ ಶ್ರೋತು ಮಂತು ವಿಜ್ಞಾತುಂಚ ಸಾಮರ್ಥ್ಯ ಉಪಪದ್ಯತೆ ನಾನ್ಯಥಾ. ಈ ರೀತಿ ವಿರಕ್ತನಾದವನಿಗೆ ವಿಶೇಷೇಣ ರಕ್ತ ಪರಮಾತ್ಮನಿಗೆ ವಿರಕ್ತ ಪ್ರಪಂಚ ವಿಶೇಷ ವಿಗತೋ ರಾಗ ಎಸ್ ಪ್ರಪಂಚ ವಿಷಯದಲ್ಲಿ ಪೂರ್ತಿ ವೈರಾಗ್ಯ ಹೊಂದಿದ್ದಾನೆ ಪರಮಾತ್ಮ ವಿಶೇಷವಾಗಿ ಅನುರಕ್ತನಾಗಿದ್ದಾನೆ ಅವನು ವಿರಕ್ತ. ಪ್ರಾಪಂಚಿಕ ಭೋಗ ವಸ್ತು ಬೇಕಿಲ್ಲ ನನಗೆ ಈ ಐಕ ಸುಖ ಬೇಕಿಲ್ಲ ಅಂತ ಹೇಳಿ ಈ ಸಂಪೂರ್ಣ ಭೋಗದಿಂದ ವಿರಕ್ತನಾದಂತಹ ಆ ಸಾಧಕನಿಗೆ ಪ್ರತ್ಯೇಕಾತ್ಮ ವಿಷಯದ್ದಾದ ಒಳಗಿರುವ ನಮ್ಮ ನಿಜವಾದ ಸ್ವರೂಪವಾಗಿರ್ತಕ್ಕಂತಹ ಆತ್ಮ ವಿಷಯ ಮಾಡಿಕೊಂಡಂತಹ ಒಂದು ವಿಜ್ಞಾನ ತಿಳುವಳಿಕೆ ಇದೆಯಲ್ಲ ಅದರ ಬಗ್ಗೆ ಶ್ರವಣ ಮಾಡೋಕ್ಕೂ ಯೋಗ್ಯತೆ ಬರುತ್ತೆ ಯೋಗ್ಯತೆ ಬರುತ್ತೆ. ಶ್ರವಣ ಮಾಡಿದ್ಮೇಲೆ ಈಗ ಹೇಳಿದ್ರಲ್ಲ ಗುರುಗಳು ಹರಿಯಾಗಿ ಅನುಭವ ಹೊಂದತ್ತೆ ಅಂತ ಹೇಳಿ ಮನನ ಮಾಡೋದು. ಮನನ ಅಂದ್ರೆ ಏನು ತರ್ಕ ತರ್ಕ ಅಂದ್ರೆ ಅನುಭವಾಂಗವಾದ ಯುಕ್ತಿ ಕೆಲಸ. ತರ್ಕ ಅಂದ್ರೆ ಅವಚ್ಛಿನ್ನ ಅವಚ್ಛೇದ ಮಾಡಿ ಶಿವಚ್ಛೇದ ಮಾಡೋ ತರ್ಕ ಅಲ್ಲ. ತರ್ಕ ಅಂದ್ರೆ ಏನೋ ಶಾಸ್ತ್ರವೇ ತೋರಿಸ್ಕೊಟ್ಟಂತಹ ತರ್ಕ. ಪಂಚಕೋಶ ಪ್ರಕ್ರಿಯೆ ಅವಸ್ಥಾಸ್ತ್ರ ಪ್ರಕ್ರಿಯೆ ಕಾರ್ಯಕಾರಣ ಪ್ರಕ್ರಿಯೆ ನಿರ್ದಿಷ್ಟ ಇವೆಲ್ಲ ತರ್ಕ. ಅದು ಆ ಒಂದು ಮನನ ವಿಚಾರ ಕ್ರಮದಿಂದ ಮನನ ಮಾಡ್ತಾ ಮಾಡ್ತಾ ಬಾಪ ಪಡೆ ವಿಜ್ಞಾತುಂ ಅನುಭವದಲ್ಲಿ ಕಂಡುಕೊಳ್ಳುವುದಕ್ಕೂ ಕೂಡ ಸಮರ್ಥನಾಗ್ತಾನೆ ಗೊತ್ತಾ. ವಿಜ್ಞಾನದಲ್ಲಿ ವಿ ಅನ್ನು ಪುಸ್ತಕ ಏನ್ ಹೇಳುತ್ತೆ ಅನುಭವ ಪರ್ಯಂತ ಜ್ಞಾನ ಜ್ಞಾನ ನಾಮ ಶಾಸ್ತ್ರ ಜ್ಞಾನ ಶಾಸ್ತ್ರತಃ ಆಚಾರದಂತ ಸಾಮಾನ್ಯ ಜ್ಞಾನ ಜ್ಞಾನ ವಿಜ್ಞಾನ ಜ್ಞಾನ ವಿಜ್ಞಾನ ಸಹಿತ ಅನುಭವ ಸಹಿತ ನನ್ನ ಮನಸ್ಸಿಗೆ ಮನದಷ್ಟ ಹೌದು ಅಹಮಸ್ಮಿ ಪರಂಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತ ಅವನಿಗೆ ಗೊತ್ತಾಗ್ಬೇಕು. ಆ ರೀತಿ ಗೊತ್ತಾಗುವಂತಹ ಒಂದು ಯೋಗ್ಯತೆಯು ಅವನಿಗೆ ಬರತ್ತೆ ಹೊರತು ನಾ ಅನ್ಯಥಾ ಮತ್ತೊಂದು ಪ್ರಕಾರದಿಂದ ಅದು ಬರೋದಿಲ್ಲ ಸಾಧ್ಯವಿಲ್ಲ. ಏತಸ್ಮಾಚ ಪ್ರತ್ಯಗಾತ್ಮ ಬ್ರಹ್ಮ ವಿಜ್ಞಾನ ಸಂಸಾರ ಬೀಜಂ ಅಜ್ಞಾನಂ ಕಾಮಕರ್ಮ ಪ್ರವೃತ್ತಿ ಕಾರಣಂ ಅಶೇಷತೋ ನಿವರ್ತತೆ. ಈ ಆತ್ಮಜ್ಞಾನವಿಲ್ಲದೆ ಹೋದರೆ ಏ ಮಾಡು ತಿಪ್ಪಲ್ಲಾಗೋದು ಸಂಸಾರ ನಿಮ್ಗೆ ತಪ್ಪಿದ್ದಲ್ಲ ಕಣ. ಸ್ವರ್ಗಕ್ಕೆ ಹೋಗು ಬ್ರಹ್ಮಲೋಕಕ್ಕೆ ಹೋಗು. ಈ ಸಂಸಾರಕ್ಕೆ ಬೀಜ ಸಂಸಾರ ನಾಮ ಕಿಂ ಜನ್ಮ ಮರಣ ರೂಪ ಸಂಸಾರ ಕ್ರಿಯಾಕಾರಕ ಫಲಾತ್ಮಕ ಸಂಸಾರ ಕರ್ತೃತ್ವ ಭೋಕ್ತೃತ್ವ ರೂಪ ಸಂಸಾರ ಗ್ಯಾಪ್ ಮಾಡ್ಕೊಂಡು ನೀವು ಹುಟ್ಟು ಸಾವೇ ಸಂಸಾರ ಹೆಂಡತಿ ಮಕ್ಕಳ ಸಂಸಾರ ಅಂದ್ರೆ ನಾನು ಮಾಡೋದು ತಿಳ್ಕೊಳ್ಳು ಅನುಭವಿಸೋದು ತಿಳ್ಕೊಳ್ಳಿಕೆ ಸಂಸಾರ ಮಾಡೋದು ಮಾಡೋ ಸಾಧನೆ ತಿಳ್ಕೊಳ್ಳಿ ಈ ತಿಳ್ಕೊಳ್ಳಿ. ಈ ಕ್ರಿಯಾಕಾರಕ ಫಲಾತ್ಮಕವಾದ ಜನ್ಮ ಮರಣ ರೂಪವಾದ ಹಸಿವು ಬಾಯಾರಿಕೆಯಿಂದ ಕೂಡಿದ್ದಾದ ಏನಾಯ್ತು ಲಗಾಟ ಹೊಡಿತಾನ ಅಲ್ಲಿ ಬಂತು ಇಲ್ಲಿಲ್ಲ. ಈ ಪ್ರತ್ಯಗಾತ್ಮನೇ ಬ್ರಹ್ಮ ನೋಡಿ ಆತ್ಮನೇ ಬ್ರಹ್ಮ ಅಂತ ಇದು ಉಪನಿಷತ್ತಿನಲ್ಲೇ ಎಲ್ಲೂ ತಿಳಿಸ್ಕೊಳ್ಳಲ್ಲ. ಯಾವ ಕ್ರಿಸ್ತ ಮತವಾ ಮೊಹಮ್ಮದ್ ಮತ ಪಾರ್ಸಿ ಮತ ಸಿಖ್ ಎಲ್ಲೂ ಕೂಡ ಆತ್ಮನ ಬ್ರಹ್ಮ ಅಂತ ಹೇಳೋ ವಿಚಾರ ಎಲ್ಲೂ ಇಲ್ಲ. ಎಲ್ಲರೂ ಕೂಡ ನೀನ್ ಪಾಪಿ ಕ್ರಿಸ್ತಿಯನ್ ಹೇಳಿದ್ರು ನೀನ್ ಪಾಪಿ ನೀನು ಉಳಿದಾಗಿದೀಯಾ ನೀನ್ ಚೆನ್ನೈದ್ ಮಾಡ್ಬೇಕು ಸೇವೆ ಮಾಡ್ಬೇಕು ನಾನು ಅಂತಾನೆ ಹೊರತು ನೀನ್ ಬ್ರಹ್ಮವಾಗಿದೀಯಾ ಆಲ್ರೆಡಿ ಯಾರು ಹೇಳಲ್ಲ.
ಇಂಥ ಒಂದು ನಮಗೆ ಇದು ಕೊಡ್ತಾ ಇದ್ದಾರೆ, ಭರವಸೆ ಕೊಟ್ಟು ಎಷ್ಟು ಮಟ್ಟಿಗೆ ನಮಗೆ ಮೇಲೆ ಎತ್ತಿದ್ದಾರೆ ಅಂದ್ರೆ, ನೀನು ಹಳೆಯ ಹುಟ್ಟಿದ್ದೀನಿ ದೇಹ ತಿನ್ಕೊಂಡಿದ್ಯಲ್ಲ ಹಾಗಿಲ್ಲ ಕಣೋ, ಅದಲ್ಲ ಕಣೋ, ನೀನು ಈಗಲೇ ನೀನು ಬ್ರಹ್ಮ ಆಗಿದೆಯಾ, ನಿನ್ನ ಒಳಗಿನ ಸ್ವರೂಪ ಹುಟ್ಟಿಲ್ಲದ ಸಾವಿಲ್ಲದ ಕರ್ತೃಭೋಕ್ತವಲ್ಲದ ದುಃಖವಿಲ್ಲದೆ ಇರುವ ಪರಮಾತ್ಮನೇ ಈಗಲೇ ಇಲ್ಲೇ ಈಗ ಮುಕ್ತರು ನಾವೆಲ್ಲ, ಬಂಧವೇ ಇಲ್ಲ ಅಂತ ಸ್ವಾಮಿಗಳು ಹಾಡು ಮಾಡಿದ್ದಾರೆ. ಈಗಲೇ ಮುಕ್ತರಾಗ್ಬಿಟ್ಟಿದೀವಿ ಅಂತ ಪ್ರತ್ಯೇಕಾತ್ಮನೇ ಬ್ರಹ್ಮವಾಗಿದ್ದಾನೆ ಎಂಬ ವಿಜ್ಞಾನ ಅನುಭವಪರ್ಯಂತವಾದ ಜ್ಞಾನ ಇಲ್ಲ. ಈ ಜ್ಞಾನದಿಂದಲೇ ಏಕಸ್ಮಾದೇ ಅಂತ ಈ ತತ್ವಜ್ಞಾನದಿಂದಲೇ ಸಂಸಾರಕ್ಕೆ ಬೀಜವಾದ ಮತ್ತೆ ಮತ್ತೆ ಹುಟ್ಟುವುದಕ್ಕೆ ಕಾರಣವಾದ ಅಜ್ಞಾನ ಅಂತ ಏನಿದೆ, ಆ ಅಜ್ಞಾನ ಮತ್ತು ಅದರಿಂದ ಹುಟ್ಟುವ ಕಾಮ, ಆ ಕಾಮದಿಂದ ಹುಟ್ಟುವ ಕರ್ಮ, ಆ ಕರ್ಮದ ಪ್ರವೃತ್ತಿ ಕರ್ಮದಿಂದ ಹೊಡಗೋದು, ಇದಕ್ಕೆ ಕಾರಣವಾಗಿರುವಂತ ಈ ಕಾರಣ ಅನ್ನೋದು ಏನಿದೆ ಇದು ಸಂಪೂರ್ಣ ನಾಶ ಆಗುತ್ತೆ. ಪ್ರವೃತ್ತಿಗೆ ಕಾರಣವಾಗಿರ್ತಕ್ಕದ್ದು ಅಜ್ಞಾನ, ಅದು ಸಂಪೂರ್ಣ ನಾಶ ಆಗುತ್ತೆ. ನೋಡು ಅಜ್ಞಾನ ನಾಶ ಆಗ್ಬೇಕಪ್ಪ, ಅಜ್ಞಾನ ಹೋಗೋದಕ್ಕೆ ಏನ್ ಮಾಡ್ಬೇಕು, ಕತ್ತೆ ಹೋಗೋದಕ್ಕೆ ಏನ್ ಮಾಡ್ಬೇಕಮ್ಮ, ಕತ್ತೆ ಹೋಗಿ ಬೆಳಕೇಬೇಕಲ್ವಾ. ಈ ಕರ್ನಾಟಕದ ಎಲ್ಲಾ ವೈದಿಕ ಬ್ರಾಹ್ಮಣರನ್ನು ಕಳಿಸ್ಬಿಟ್ಟು ದೊಡ್ಡ ಮೈದಾನದಲ್ಲಿ ಎಲ್ಲ ಹೃದಯಭಾವನ ಮಾಡಿ ಅಂತಂದ್ರೆ ಕತ್ತೆ ಹೋಗುತ್ತಲ್ಲ, ಅದು ಎಲ್ಲಾ ಸಂಗೀತಗಾರರು ಕರ್ಕೊಂಡ್ಬಿಟ್ಟು ಹಾಡು ಹೇಳಿದ ಕತ್ತಲೆ ಹೋಗುತ್ತಲ್ಲ, ಅದ ಚಂಡಿ ಹೋಮ ಮಾಡಿದ್ರೆ ರುದ್ರ ಹೋಮ ಮಾಡುದಿಲ್ಲ, ಚಂಡಿ ಹೋಮ ಮಾಡುದು, ಸೋಮಯಾಗ ಮಾಡುದು ಹೋಗಲ್ಲ. ಕತ್ಲೆ ಕತ್ಲೆ ಹೋಗಿ ಏನ್ ಮಾಡ್ಬೇಕಲ್ಲ, ಬೆಳಕೆ ಬೇಕು. ಜ್ಞಾನಕ್ಕೆ ಅಜ್ಞಾನ ಹೋಗಿ ಏನ್ ಮಾಡ್ಬೇಕು, ಜ್ಞಾನವೇ ಬೇಕು. ಜ್ಞಾನಕ್ಕೆ ಏನ್ ಬೇಕು, ವಿಚಾರ. ವಿಚಾರ ಮಾಡಿದ್ರೆ ಜ್ಞಾನ ಆಗಲ್ಲ, ವಿಚಾರ ಮಾಡಿದ್ರೆ ಜ್ಞಾನ ಆಗತ್ತಾ, ಸುಮ್ಮನೆ ಹುಚ್ಚಿರೋದಂಗ ಆಗತ್ತೆ ಜ್ಞಾನ, ತಪ್ಪನ್ನ ಬಿಡಲ್ಲ. ವಿಚಾರವೇ ಮಾಡ್ಬೇಕು. ವಿಚಾರಕ್ಕೆ ಏನ್ ಮಾಡ್ಬೇಕು, ಗುರು ಶುಶ್ರೂಷ ಮಾಡ್ಬೇಕು. ವಿಚಾರ ಮಾಡು, ಗುರು ಶುಶ್ರೂಷ ವಿಚಾರ ಮಾಡಕ್ಕೆ ಅಂತಕ್ಕಂಥ ಯೋಗ್ಯತೆ ಇರ್ಬೇಕು. ಆದ್ಮೇಲೆ ಅಂತಕ್ಕಂಥ ವಿಚಾರ ಮಾಡಕ್ ಯೋಗ್ಯತೆ ಇರ್ಬೇಕು. ಚಿತ್ತಶುದ್ಧಿ ಇದ್ದ ವಿಚಾರ ಮಾಡ್ತಾನೆ, ಚಿತ್ತದಲ್ಲಿ ರಾಗಾದಿ ದೋಷ ಇದ್ದ ವಿಚಾರ ಮಾಡೋದು ಹತ್ತಲ್ಲ ಅವನಿಗೆ. ವಿವೇಕ ಮಾಡಕ್ ವಿಚಾರ ಮಾಡಕ್ಕೆ ಮನಸ್ಸು ಶುದ್ಧವಾಗಿದ್ದೇ ವಿಚಾರ ಮಾಡ್ತಾನೆ. ಮನಸ್ಸು ಶುದ್ಧಿ ಆಗೋದಕ್ಕೆ ನೀನ್ ಹೇಳ್ದಂಗೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಆಮೇಲೆ ಎಲ್ಲ ಬರೋದು ಹೋಗು. ಹಾಗಾಗಿ ಸಂಸಾರಕ್ಕೆ ಮೂಲ ಕಾರಣ ಅಜ್ಞಾನ. ಕಾಪಾಡಬೇಕು ನಮ್ಗೆ ಯಾರಿಗೂ. ನಾವು ಸಂಸಾರಕ್ಕೆ ಕಾರಣ ಏನು ಕೊಡಿದೀವಿ, ನಮ್ಮ ಹೆಂಡತಿ ಕಟ್ಕೊಂಡು ಸಂಸಾರ ಕಾರಣ, ಅಯ್ಯೋ ಮಕ್ಕಳಾಗದೇ ಇರೋ ದುಃಖ ಕಾರಣ, ದುಡ್ಡಿದೆ ಇರೋ ದುಃಖ ಕಾರಣ, ಆರೋಗ್ಯ ದುಃಖ ಭ್ರಾಂತಿ ಇದು. ದೇಹ ನಾನು ಅಂದ್ಕೊಂಡಿರೋದ್ರಿಂದ ನಿಂಗೆ ಆರೋಗ್ಯ ಇಲ್ಲ ಅನ್ನೋದು ಬುದ್ಧಿ ಬಂತು. ಆರೋಗ್ಯ ಇದೆ ಅನ್ನೋದು ಅನಾರೋಗ್ಯವೇ, ದೇಹಕ್ಕೆ ಆರೋಗ್ಯವಿದೆ ನೀನು ಆರೋಗ್ಯ ಇದೆ ಭ್ರಾಂತಿ. ಯಾರು ಹಸಿವು ಬಾಯಾರಿಕೆ ಆಗಲ್ವಾ, ಒಟ್ಟು ಮಾಡ್ತಾ ಇರ್ಬೇಕಲ್ವಾ, ಒಟ್ಟು ಮಾಡೋದು ಯಾರಿಗೂ ದುಃಖ ಅಲ್ವಾ, ಹಸಿವು ಬಾಯಾರಿಕೆ ದುಃಖ ಅಲ್ವಾ, ಮತ್ತೆ ಅನಾರೋಗ್ಯ ನಿಚ್ಚ ಇದ್ದೇ ಇದೆ ಅದಕ್ಕೆ. ಈ ದೇಹ ಅನ್ನೋದು ಸಂಸಾರ ದುಃಖಮಯ, ಶರೀರ ರೋಗಮಯ. ಗ್ಯಾಪ್ ಮಾಡ್ಕೋ, ಸಂಸಾರ ದುಃಖಮಯ, ಶರೀರ ರೋಗಮಯ, ಅದರಲ್ಲಿ ಏನು ಅಮೆಂಡ್ಮೆಂಟ್ ಇಲ್ಲ, ಅದರಲ್ಲಿ ನೂರಕ್ಕೆ ನೂರು ಭ್ರಾಂತಿ. ಕೆಲವು ಕಾಲ ಆರೋಗ್ಯ ಇದ್ದೀನಿ ಭ್ರಾಂತಿ, ಏನು ಅಂತ ಆರೋಗ್ಯ ಇಲ್ಲ. ಹೀಗಾಗಿ ಈ ಅನರ್ಥ ನಿವೃತ್ತಿ ಆಗ್ಬೇಕಾದ್ರೆ ಅಜ್ಞಾನ ಹೋಗುದು, ಅಜ್ಞಾನದಿಂದ ಅನರ್ಥ ಆಗಿರೋದು ಸಮ್ಯಜ್ಞಾನದಲ್ಲಿ ಆಗತ್ತು. ಶ್ರುತಿ ಹೇಳುತ್ತೆ, ತತ್ ಕೋಮೋಹ ಕ ಶೋಕ ಏಕತ್ವ ಅನುಪಶ್ಯತ. ಏಕತ್ವವನ್ನು ಕಂಡುಕೊಂಡವನಿಗೆ ಯಾವ್ದು ಏಕತ್ವ, ಬ್ರಹ್ಮಾತ್ಮೈಕತ್ವ. ನನ್ನ ಆತ್ಮವು ಬ್ರಹ್ಮವಾಗಿದೆ, ನಾನು ನಿಜವಾಗಿ ಹುಟ್ಟಿಲ್ಲದ ಸಾಲದ ಪರಮಾತ್ಮನಾಗಿದ್ದೀನಿ ಅಂತೇಳಿ ಬ್ರಹ್ಮಕ್ಕೂ ತನಗೂ ಏಕತ್ವವನ್ನು ಕಂಡುಕೊಂಡಂತಹ ಮಹಾತ್ಮನಿಗೆ ಶೋಕವೆಲ್ಲಿ ಮೋಹವೆಲ್ಲಿ, ಆಕ್ಷೇಪ ಅದು ಎಲ್ಲ ಯಾವಾಗ ಬರುತ್ತೆ ಶೋಕ ಮೋಹ. ಶೋಕ ಅಂದ್ರೆ ಏನು, ಇಷ್ಟ ವಸ್ತು ವಿಯೋಗ ಜಹ ಮಾನಸಿಕ ಸಂತಾಪ. ಇಷ್ಟವಸ್ತು ವಿಯೋಗದಿಂದ ಆಗುವ ಮನಸ್ಸಿನ ಸಂತಾಪ ಆಗಿಲ್ಲ. ಮಗ ಹೋದ ಅಂದ್ರೆ ಅನ್ನ ಕುದಿಯತ್ತಲ್ಲ ತಪ್ಪಲೆಯಲ್ಲಿ, ಅನ್ನ ಆಗುವಾಗ ಕುದ್ದುಬಿಡುತ್ತೆ ಮನಸ್ಸು, ಕೊತ 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 ಕುದ್ದು ಬಿಡುತ್ತೆ. ಮಗ ಹೋದ ಕೊಟ್ಟೆ ಅಂದ್ರೆ ದುಡ್ಡು ಕಳ್ಕೊಂಡ ಅಂದ್ರೆ ಅದು ಅದು ಶೋಕ ಅಂದ್ರೆ. ಮೋಹ ಅಂದ್ರೆ ಏನು, ತುಂಬಾ ಪ್ರೀತಿ. ತಪ್ಪಾದ ಜಾಗದಲ್ಲಿ ಇಟ್ಟ ಪ್ರೇಮಕ್ಕೆ ಮೋಹ ಅಂತ ಹೇಳೋ. ಎಲ್ಲಿ ಪ್ರೇಮ ಇಡಬಾರ್ದು ಅಲ್ಲಿ ಪ್ರೇಮ ಬಿಟ್ಟರೆ ಅದಕ್ಕೆ ಮೋಹ ಅಂತ ಹೇಳ. ಆ ತಪ್ಪಲಿಕ್ಕೆ ಮೋಹವೂ ಹೋಗುತ್ತೆ, ಶೋಕು ಹೊರಟೋಗುತ್ತೆ. ಯಾವನಿಗೆ, ಏಕತ್ವ ಕಂಡುಕೊಂಡಂತ ಜ್ಞಾನಿಗೆ. ಅಷ್ಟೇ ಅಲ್ಲ, ತರತಿ ಶೋಕಂ ಆತ್ಮವಿತು. ಎಲ್ಲಿ ವಾಕ್ಯ ಇದು, ಚಾಂದೋಗ್ಯ ವನ್ಮನೆ ಆಗಿದ್ದು ಯಾರು ಯಾರಿಗೆ ಹೇಳಿದ್ದು, ನಾರದರಿಗೆ ಶರತ್ ಕುಮಾರ್ ಹೇಳಿದ್ದು. ಇಲ್ಲಿ ಹೇಳಿದ್ ನಾರದರೇ ಹೇಳಿದ್ದು ಶರತ್ ಕುಮಾರ್ಗೆ. ಯಾಕಾಗಿಲ್ಲ, ಹೋ ತುಂಬಾ ಹಿಂದಾಗಿದೆ. ಇಲ್ಲ ವನ್ಮನೆ
ಹಂಗಿರ್ಬೇಕು ಇದು ಹಿಂಗಿರ್ಬೇಕು, ಅದು ಹಿಂಗಿರ್ಬೇಕು, ಆ ವಿಗ್ರಹ ಹಿಂಗಿರ್ಬೇಕು, ಈ ಮಂಟಪ ಹಿಂಗಿರ್ಬೇಕು, ಅದಕ್ಕೆ ಹಿಂಗೆ ಅಲಂಕಾರ ಮಾಡ್ಬೇಕು ಇದಕ್ಕೆ. ಅಯ್ಯೋ ನಾರದ್ ಹೇಳಿದ್ದು ಏನಂತ, ಸೋಹಂ ಭಗವಶ್ವರು ಸೋಹಂ ಮಂತ್ರದೇವಾಸ್ಮಿ ತರತಿ ಶೋಕ ಮಾತ್ರವಿದ್ದು ಶ್ರುತಗೃಹೇ ಭಗವದ್ ಶೇಪ್ಯ ತರತಿ ಶೋಕ ಮಾತ್ರವಿದ್ದು. ತಮ್ಮಂತ ಪೂಜ್ಯರಿಂದ ಕೇಳಿದ್ದೀನಿ ಸ್ವಾಮಿ, ಆತ್ಮಜ್ಞಾನಿ ಶೋಕವನ್ನು ದಾಡ್ತಾನೆ ಅಂತ, ನನಗೆ ಆತ್ಮಜ್ಞಾನ ತಂದ್ಕೊಡಿ, ಆತ್ಮಜ್ಞಾನ ತರಿಸ್ಕೊಡಿ, ಗೊತ್ತು ಮಾಡ್ಕೊಡಿ ಅಂತೇಳಿ ನಾರದ ಕೇಳ್ಕೊಂಡಂತ ವಾಕ್ಯ ಅದು. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೆ ಪರಾವರೇ ಇತ್ಯಾದಿ. ಸರ್ವವಿದ್ಯಾ ನಾರದ ಸರ್ವಾ ವಿದ್ಯಾ ಸರ್ವಾ ವಿದ್ಯಾ ಯಸ್ಯ ಸರ್ವವಿದ್ಯಾ ನಾರದ ಸೋಪಿ ಶುಶೋಚ. ಅವನು ಶುಕಪಟ್ಟ ಏನ ಆತ್ಮಜ್ಞಾನವಾಗುತ್ತಲೇ ಹೃದಯದ ಗ್ರಂಥಿ ಓಡ ಹೋಗುತ್ತಂತೆ. ಯಾವ್ದು ಹೃದಯ ಗ್ರಂಥಿ? ಅವಿದ್ಯಾ ಕಾಮ ಕರ್ಮಗಳ ವಾಸನ ಪ್ರಸಯ ಇದೆಯಲ್ಲ ಅದು ಹೃದಯ ಗ್ರಂಥಿ. ಅದು ಗಂಟೆ ಕೊಟ್ಟಿದೆಯಲ್ಲ ಅದು ಓಡ್ ಹೋಗುತ್ತೆ. ಛಿದ್ಯಂತೆ ಸರ್ವ ಸಂಶಯಾಹ ಲೌಕಿಕ ವೈದಿಕ ವಸ್ತು ವಿಷಯ ಸರ್ವೇ ಸಂಶಯಾಹ ಛಿದ್ಯಂತೆ. ಆತ್ಮಜ್ಞಾನ ಆಗುತ್ತಲೇ ಅವಿದ್ಯಾ ಕಾಮಕರ್ಮಗಳು ಓಡ್ ಹೋಗುತ್ತೆ. ಸಮಸ್ತ ಲೌಕಿಕ ವೈದಿಕ ವಿಷಯದಲ್ಲ ಸಂಶಯ ಕತ್ತರಿಸೋಗುತ್ತೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಬಹುಚನ ಎಲ್ಲ ಕರ್ಮಗಳು ಕ್ಷಯವಾಗುತ್ತೆ. ಎಲ್ಲ ಕರ್ಮ ಯಾವ್ದು ಪ್ರಾರ್ಧ ಹೋಗುತ್ತಾ ಪ್ರಾರ್ಧ ಹೋಗ್ಬಿಟ್ಟು ಬಿದ್ದೋಗ್ಬಿಡ ಅವನ್ ದೃಷ್ಟಿಯಿಂದನ. ನಿನ್ ದೃಷ್ಟಿಯಿಂದ ಇದೆಯಾ ಅವನಿಗೆ? ನಿನ್ ಕಾಣ ನಿನ್ ಪ್ರಾರ್ಧ ಅದು ಅವನ್ ಪ್ರಾರ್ಧ ನಿನ್ ಪ್ರಾರ್ಧ ಹೇಳ್ಬೇಡ ಅವನ್ ಪ್ರಾರ್ಧ ಹೇಳು. ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆ ನಿಂತ ಮಹಾತ್ಮನಿಗೆ ಯಾವ ಕರ್ಮಗಳು ಇಲ್ಲ. ಸಂಚಿತ ಆಗಾಮಿ ಪ್ರಾರ್ಧ ಯಾವ ಕರ್ಮಗಳು ಇಲ್ಲ, ಎಲ್ಲಾ ಕರ್ಮವೂ ಕೇಳಿದೆ. ತಸ್ಮಿನ್ ದೃಷ್ಟೆ ಕಸ್ಮಿನ್ ದೃಷ್ಟೆ ಪರಾವರೇ ಬ್ರಹ್ಮಣಿ ದೃಷ್ಟೆ. ಪರಾವರಂ ನಾಮ ಕಿಂ? ಪರೇಶು ದೇವಾದಿ ರೂಪೇಶು ಅವರೇಶು ತಿರ್ಯಪಾದಿ ಪ್ರಾಣಿಷು ವರ್ತಮಾನಃ ಪರಮಾತ್ಮ ಯಃ ವರ್ತತೆ ತಸ್ಮಿನ್ ಪರಮಾತ್ಮನಿ ದೃಷ್ಟೆ. ದೇವತಾ ರೂಪದಿಂದಲೂ ಸಮಸ್ತ ಪ್ರಾಣ ರೂಪದಿಂದಲೂ ತಿರುಗಾದಿ ಎಲ್ಲಾ ಪ್ರಾಣರೂಪದಿಂದಲೂ ತೋರುತ್ತಿರುವಂತಹ ಪರಮಾತ್ಮನ ಕಂಡುಕೊಂಡವನಾದ ಅಂತ ಆದ್ರೆ ಅವಿದ್ಯಾ ಗ್ರಂಥಿಗೆಲ್ಲ ಒಡೆದು ಹೋಗುತ್ತೆ, ಕತ್ತರಿಸ ಹೋಗುತ್ತೆ, ಕರ್ಮಗಳೆಲ್ಲ ಕ್ಷೇಮಾಗುತ್ತೆ, ಸಂಶಯಗಳೆಲ್ಲ ಹರಿದು ಹೋಗುತ್ತೆ. ಅದನ್ನು ಧನ್ಯನಾದೇನು ಕೃತಕೃತ್ಯನಾದೇನು ಇನ್ನೇನಿನ್ನೇನು ಮಾನ್ಯನಾದೇನು ಮಾನಿತನಾದೇನು ಇನ್ನೇನಿನ್ನೇನು. ಆಮೇಲೆ ಸುಧಿಯೋಳು ಮುಳುಗಿ ಅದು ಏನು ಇಷ್ಟ ಇದೆ ಸ್ವಾಮಿ ಮಾಡ್ರೆ ಹಾಡಿದು ಅದ್ಭುತವಾದ ಹಾಡಿದು. ಆಮೇಲೆ ವಿದ್ಯಾ ವಿದ್ಯಾ ವಿದ್ಯಾದ ಅಮೃತ ಸುಧಿಯಲ್ಲಿ ಮುಳುಗಿ ಎದ್ದು ಬಂದೇನು ಇನ್ನೇನಿನ್ನೇನು ಅಂತ ಹಾಡು ಮಾಡಿದೆ. ಕೃತಕೃತ್ಯನಾಗ್ಬಿಡ್ತಾನೆ, ಕೃತಾರ್ಥನಾಗ್ಬಿಡ್ತಾನೆ ಅವನು. ಅಂಥ ಆತ್ಮಜ್ಞಾನವನ್ನು ನಾವು ಪಡ್ಕೊಳ್ಳದೆ ಹೋದ್ವಿ ಅಂದರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ. ಅಚೇತರೇಷಾಂ ಪಶೂನಾಂ ಅಶದಾಪಿ ಪಾಸೇವ ಅಭಿಜ್ಞಾನಂ. ನಾವೇನು ಮಾಡ್ತೀವಿ? ತಿನ್ನೋದು, ಕುಡಿಯೋದು, ಮಲಗೋದು, ತಿರುಗೋದು. ಪ್ರಾಣಿಗಳು ಏನು ಮಾಡ್ತಿದೆ? ಏನು ಮಾಡ್ತೀವಪ್ಪ? ತಿನ್ನೋದು, ಮಲಗೋದು, ಬಿಡೋದು ಬಿಟ್ಟರೆ ಅಷ್ಟೇ. ಬೇಕಾದನ್ನು ಕರೆಕ್ಟ್ ಮಾಡ್ತೀನಿ, ಬೇಡವಾದನ್ನು ದೂರ ಇಡ್ತೀನಿ ಅಂತೀಯ. ಅದು ಪ್ರಾಣಿಗಳು ಅದೇ ಮಾಡೋದು. ತನಗೇನು ಬೇಕೋ ಅದನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡುತ್ತೆ, ತನಗೆ ಯಾವ್ದು ಬೇಡೋ ಅದು ದೂರ ಹೋಗುತ್ತೆ. ನಾವಿಂದೇನು ಮಾಡ್ತಿದ್ದೀವಿ? ಇಷ್ಟು ಮಾತಿನಿಂದ ಮನುಷ್ಯ ಜನ್ಮ ಸಾರ್ಥಕವಾಗೋದಿಲ್ಲ. ಮನುಷ್ಯ ಜನ್ಮ ಬಹಳ ದುರ್ಲಭವಾದ, ಬಹಳ ಗೋಲ್ಡನ್ ಆಪರ್ಚುನಿಟಿ, ಸುವರ್ಣಾವಕಾಶ. ಇಲ್ಲಿ ನಮಗೆ ವಿವೇಕ ಬರೋದು, ಇಲ್ಲಿ ಆತ್ಮಜ್ಞಾನಕ್ಕೆ ಅವಕಾಶ ಇರೋದು. ಹಾಗಾಗಿ ಅವಶ್ಯವಾಗಿ ಆತ್ಮಜ್ಞಾನಕ್ಕೆ ಪ್ರಯತ್ನಪಟ್ಟು ತತ್ವಜ್ಞಾನ ಮಾಡ್ಕೊಂಡು ನಾನು ಯಾರು ತಿಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೋಬೇಕು, ಮುಕ್ತನಾಗಬೇಕು. ಇದೇ ಹೋದ್ರೆ ಹೋಯ್ತು. ಮತ್ತೆ ನಿಮಗೆ ಫಾರ್ಮ್ಯಾಟರ್ಸ್ ಗೊತ್ತಿಲ್ಲ, ನಾವು ಎಲ್ಲಿಂದ ಬಂದು ಗೊತ್ತಾನ? ಟೂ ಅಡ್ರೆಸ್ ಗೊತ್ತಿಲ್ಲ, ಮುಂದಿನ ಎಲ್ಲೋ ಸತ್ಯ ಗೊತ್ತಿಲ್ಲ, ನಮ್ಮಪ್ಪ ಎಲ್ಲಿ ಹೋದ್ರಮ್ಮ ಗೊತ್ತಿಲ್ಲ, ಎಲ್ಲಿಂದ ಬಂದ್ರಮ್ಮ ಗೊತ್ತಿಲ್ಲ. ಇನ್ನು ಬದುಕಿದ ಮೇಲೆ ಬದುಕಲು ಅನಿವಾರ್ಯ. ಊಟ ಮಾಡೋಲ್ಲ ಅನ್ನೋಕ್ಕಾಗಲ್ಲ, ನೀರು ಕುಡಿಯೋಲ್ಲ ಅನ್ನೋಕ್ಕಾಗಲ್ಲ, ಬಟ್ಟೆ ಉಡೋಲ್ಲ ಅನ್ನೋಕ್ಕಾಗಲ್ಲ. ಅನಿಶ್ಚಿತವಾದ ಇದು ಆಕಸ್ಮಿಕವಾದ ಹುಟ್ಟು, ಅನಿಶ್ಚಿತವಾದ ಇದು ಸಾವಲ ಜನ್ಮಾಂತರ, ನಿಶ್ಚಿತವಾದ ನಿಶ್ಚಿತವಾದ ಮರಣ, ಆಕಸ್ಮಿಕವಾದ ಹುಟ್ಟು ಹೌದು, ಮತ್ತು ಅನಿವಾರ್ಯವಾದ ಬದುಕು. ಬದುಕು ಅನಿವಾರ್ಯ, ಮರಣ ನಿಶ್ಚಿತ ಬದುಕಿ ಹುಟ್ಟಿದವರಿಗೆ, ಮತ್ತು ಹುಟ್ಟು ಆಕಸ್ಮಿಕ. ಈ ಮಧ್ಯದಲ್ಲಿ ನಮ್ಮ ಜೀವ ಸಂಸಾರ ನಡೀತಾ ಇದೆ. ಇಲ್ಲಿ ನಾವು
ತತ್ವಜ್ಞಾನ ಮಾಡಿಕೊಂಡು ಭಗವಂತನ ಕಂಡುಕೊಂಡು ಜನ್ಮ ಸಾರ್ಥಕ ಮಾಡಿಕೊಂಡು ಮುಕ್ತನಾಗಬೇಕೇ ಹೊರತು ಬರೀ ಧನಕನಕ ವಾಹನ ವಸ್ತುಗಳ ಇದ್ಬಿಟ್ಟು ತಿಂದುಕೊಳ್ಳಲಿ. ಇದೇ ಬಿದ್ದೋಗುತ್ತಲ್ಲ, 8 ಮನೆ, 10 ಕಾರು, 20 ಇದು ಏನು ಪ್ರಯೋಜನ? ಈ ದೇಹ ಬಿದ್ದೋಗುತ್ತಲ್ಲ, ಏನು ಮಾಡ್ತೀಯಾ? 10 ಮನೆ ತೊಗೊಂಡೋಗ್ತೀಯಾ? ಕೋಟಿಗಟ್ಟೆ ದುಡ್ಡು ತೊಗೊಂಡೋಗ್ತೀಯಾ? ಏನು ಮಾಡಕ, ಎಲ್ಲ ಬಿಟ್ಟು ಹೋಗ್ಬೇಕು. ಹಾಗಾಗಿ ಸತ್ಯವಾದ ನಿತ್ಯವಾದ ಪರಮಾತ್ಮನ ಕಂಡುಕೊಂಡು ಕೃತಾರ್ಥನಾಗಬೇಕೇ ಹೊರತು ಯಾವ ಕಾರಣಕ್ಕೂ ಇದ್ರ ಬಗ್ಗೆ ಉದಾಸೀನ ಮಾಡಬಾರ್ದು. ಇದು ಬಹಳ ಅಪಾಯ. ಯಾಕೆಂದ್ರೆ 9 ಭಾಗದ್ದು ಹಾರು ಹೊಡೆದಿದೆ. ಯಾವಾಗ ಈ ಜೀವಪ್ಪ ಹೋಗ್ತಾನೆ ಹೇಳೋಕ್ಕಾಗಲ್ಲ. ಅವ್ರು ಹೋಗೋಕ್ಕೆ ಸೂಜಿ ಮನೆ ಎಷ್ಟು ಜಾಗ ಸಾಕು. ಆದ್ರಿಂದ ಆದಷ್ಟು ಬೇಗ ತತ್ವಜ್ಞಾನಕ್ಕೆ ಪ್ರಯತ್ನ ಪಟ್ಟು ಭಗವಂತನಲ್ಲಿ ಅನನ್ಯವಾದ ಭಕ್ತಿ ತಂದುಕೊಂಡು ಆತ್ಮಜ್ಞಾನ ಮಾಡಿ ಕೃತಾರ್ಥರಾಗಬೇಕು ಅಂತ ಒಂದು ಅನುಗ್ರಹವನ್ನ ಶಂಕರ ಭಗವತ್ಪಾದರವರು ನಮಗೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾರಾಯಣ ನಾರಾಯಣ ನಾರಾಯಣ.